ನಮಸ್ಕಾರ. ಒನ್ ಟು ಒನ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಶಶಿಧರ್ ಭಟ್. ಒನ್ ಟು ಒನ್ ಇದು ಇಬ್ಬರ ನಡುವಿನ ಆಪ್ತ ಸಂವಾದ. ಇದು ಯಾವುದೋ ರೀತಿಯ ಸಂದರ್ಶನ ಅಂತ ನಾನು ಹೇಳಿದರೆ, ಇದು ಆಪ್ತ ಸಂವಾದ ಒಳಗಿರುವುದನ್ನು ಹೊರಗೆ ತೆಗೆದಿಡುವ ಪ್ರಯತ್ನ. ಒಂದು ವ್ಯಕ್ತಿತ್ವದ ಒಳಗಡೆ ಇರುವ ಅಂಶಗಳಿರ್ತಾವಲ್ಲ, ಅದನ್ನು ಜನರಿಗೆ ತಲುಪಿಸುವ ಯತ್ನ. ಎಸ್, ಇವತ್ತು ನನ್ನ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಅವರನ್ನು ನಾನು ಪರಿಚಯಿಸಿಕೊಡಬೇಕಾಗಿಲ್ಲ. ಕನ್ನಡ ಚಿತ್ರರಂಗದ ಮೇರು ವ್ಯಕ್ತಿ, ಒಂದು ತಲೆಮಾರಿನ ಜನರಿಗೆ ಸಿನಿಮಾವನ್ನು ನೋಡಬೇಕು ಅನ್ನಿಸುವುದಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ನು ತುಂಬ ಇದೆ. ಹಾಗೆ ಅವರ ಸಾಹಸ ಇದೆಯಲ್ಲ, ಒಬ್ಬ ನಿರ್ಮಾಪಕರಾಗಿ ಅವರು ಮಾಡಿರುವ ಸಾಹಸ, ನಟರಾಗಿ ಮಾಡಿದ್ದು, ಇವತ್ತಿಗೂ ಕೂಡ ಆ ನವ ಚೈತನ್ಯವನ್ನು ಒಳಗೆ ಇಟ್ಟುಕೊಂಡವರು. ಅವ್ರು ಯಾರು ಗೊತ್ತಾ? ಅವರು ದ್ವಾರಕೀಶ್ ಅವರು. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲನೇದಾಗಿ ನಾನು ನಿಮ್ಮನ್ನು ನೋಡಿದಾಗ, ನಾವೆಲ್ಲ ನಿಮ್ಮ ಚಿತ್ರವನ್ನು ನೋಡಿ ಬೆಳೆದವರು. ನಿಮ್ಮ ನಿಮ್ಮ ಚಿತ್ರಗಳನ್ನು ನೋಡಿ ನನಗೂ ನಟನಾಗಬೇಕು ಅಂತ ಒಂದು ಕಾಲದಲ್ಲಿ. ಈ ನಿಮ್ಮ ಸುದೀರ್ಘ ಪಯಣ ಇದೆಯಲ್ಲ, ಅದು ಪ್ರಾರಂಭವಾದ ಬಗ್ಗೆ ಹೇಗೆ, ತಮಗೆ ಹೇಗೆ ಚಿತ್ರರಂಗ ಪ್ರವೇಶಿಸಬೇಕು ಅಂತ ಅನಿಸಿದ್ದು? ಮೊಟ್ಟ ಮೊದಲನೇದಾಗಿ ನನಗೆ ಮನಸಾರ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅನ್ನೋದು ಇತ್ತು. ನಾಟಕಗಳಲ್ಲಿ ಪಾತ್ರ ಮಾಡ್ತಾಯಿದ್ದೆ, ಕಾಲೇಜ್ ಡೇಸಲ್ಲಿ, ಸ್ಕೂಲ್ ಡೇಸಲ್ಲೆಲ್ಲ ನಾಟಕಗಳಲ್ಲಿ ಪಾತ್ರ ಮಾಡ್ತಾಯಿದ್ದೆ. ಆ ನಾಟಕಗಳಲ್ಲಿ ಪಾತ್ರ ಮಾಡ್ತಾಯಿದ್ದಾಗ ನಮ್ಮ ಮೇಷ್ಟ್ರುಗಳು ಕಮ್ಮಿ ನಂಬರ್ ಬಂದಾಗ ಹೇಳೋರು, ಲೇ ನಿನಗೆ ವಿದ್ಯೆ ತಲೆಗತ್ತಲ್ಲ ಕಣೋ, ನಿನಗೇನಿದ್ರು ಸಿನಿಮಾನೇ ಲಾಯಕ್ಕು, ನಾಟಕನೇ ಲಾಯಕ್ಕು ಅನ್ನೋ ಥರ ಮಾಡೋರು. ಯಾಕೆಂದರೆ ಸ್ಕೂಲ್ಗಳಲ್ಲಿ ನಾಟಕದಲ್ಲಿ ಪಾತ್ರ ಮಾಡವೆ, ಕಾಲೇಜ್ಗಳಲ್ಲಿ ನಾಟಕದಲ್ಲಿ ಪಾತ್ರ ಮಾಡವೆ. ಸೊ ಎಲ್ಲ ಲೆಕ್ಚರರ್ಗಳಾಗ್ಬೋದು, ಸ್ನೇಹಿತರುಗಳಾಗ್ಬೋದು, ಎಲ್ಲರೂ ಕೂಡ ಒಂದು ಕಡೆಯಿಂದ ಹುಮ್ಮಸ್ಸು, ಯು ಗೋ, ಯು ಡೂ ಡ್ರಾಮಾಸ್, ಯು ಗೋ ಟು ಸಿನಿಮಾ, ಈ ಥರ ಮಾತುಗಳು ಆಡ್ತಾಯಿದ್ರು. ಇದೊಂದು ಕಾರಣ. ಇನ್ನೊಂದು ಮೇಜರ್ ಕಾರಣ, ನಮ್ಮ ಸೋದರ ಮಾವ, ನಮ್ಮ ತಾಯಿ ಅಣ್ಣ ಹುಣಸೂರು ಕೃಷ್ಣಮೂರ್ತಿಗಳು. ಮುಗೀತು, ಅದೊಂದು ಮೇಜರ್ ಅಟ್ರಾಕ್ಷನ್. ನಮ್ಮ ಮಾವ ನಮ್ಮ ಮನೆಗೆ ಬಂದ್ಬಿಟ್ರಂತೂ ನನಗೆ ಹಬ್ಬ. ಬಡಿಸಿದ್ದು ಬಡಿಸಿದ್ದೆ ಅವ್ರಿಗೆ ತುಪ್ಪ ಹಾಕೋ, ತುಪ್ಪ ಹಾಕಿದ್ದು, ತುಪ್ಪ ಹಾಕೋದು, ನನಗೆ ಯಾವಾಗ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀರಾ ಅಂತ ನಮ್ಮ ಮಾವನಿಗೆ ಕೇಳೋದು. ಅವ್ರು ಏನು ಹೇಳ್ತಾ ಇದ್ರು? ಆಗಲಿ, ನೀನು ಓದು ಮುಗಿಸು, ಆಮೇಲೆ ನಿನಗೆ ಪಾತ್ರ ಅನ್ನೋರು. ಓದು ಮುಗಿಸು, ಆಮೇಲೆ ಪಾತ್ರ ಮಾಡೋರು. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಎರಡು ಮೇಜರ್ ಥಿಂಗ್ಸ್. ಒಂದು, ಒಂದು ಕಡೆ ಸೋದರ ಮಾವ, ಇನ್ನೊಂದು ಕಡೆ ನಮ್ಮ ಅಣ್ಣ. ನಮ್ಮ ಅಣ್ಣನಿಗೆ ನಾನು ಸಿನಿಮಾಕ್ಕೆ ಹೋಗೋದು ಇಷ್ಟ ಇಲ್ಲ. ಅವನು, ನೀನು ಸಿನಿಮಾಕ್ಕೆ ಹೋಗಬಾರದು, ನಿನಗೆ ಸಿನಿಮಾ ಬೇಡ ಅಂತ. ನಾನು ಓದ್ತಾ ಇದ್ದಾಗಲೇ ನನಗೆ ಮೈಸೂರಲ್ಲಿ ಒಂದು ಅಂಗಡಿನ ಹಾಕ್ಕೊಟ್ಟ, ಭಾರತ್ ಆಟೋ ಸ್ಪೇರ್ಸ್ ಅಂತ ಒಂದು ಆಟೋಮೊಬೈಲ್ ಶಾಪ್, ಆಟೋಮೊಬೈಲ್ ಶಾಪನ್ನು ಹಾಕ್ಕೊಟ್ಟ. ಅವನು ಹೆಂಗಾರ ಮಾಡಿ ನನ್ನನ್ನು ತಡಿಬೇಕು, ಸಿನಿಮಾಕ್ಕೆ ಕಳಿಸ್ಬಾರ್ದು ಅಂತ. ಅವನಿಗೆ ನನಗೆ ಒಂದು ಕಡೆ ವ್ಯಾಪಾರದಿದ್ದು, ಒಂದು ಕಡೆ ಬಣ್ಣ ಸ್ಟಾರ್ಟ್ ಮಾಡಿಸೇಬಿಟ್ಟ. 1960 ವಿ ಸ್ಟಾರ್ಟೆಡ್ ದಿ ಶಾಪ್. ಎಲ್ ಎಮ್ ಡಿಪ್ಲೊಮಾ ಫೈನಲ್ ಇಯರ್ ಎಲ್ ಎಮ್ಇ 1960 ಪಾಸ್ ಮಾಡಿದೆ. ಎಲ್ ಎಮ್ಇ ಪಾಸ್ ಆಗ್ತಾ ಇದ್ದಂಗೆ ಅಂಗಡಿ ಹಾಕ್ಬಿಟ್ಟ ನನಗೆ, ಎಲ್ಲಿ ಹೋಗ್ಬಿಡ್ತೀನೋ ನಾನು ಸಿನಿಮಾಕ್ಕೆ ಅಂತ. ಹೀಗೆ ನನಗೆ ಒಂದು ಕಡೆ ಅಣ್ಣ, ಒಂದು ಕಡೆ ಸಿನಿಮಾ ಇತ್ತು. ಆದರೆ ಫೇಟ್ ಅನ್ನೋದು ನನಗೆ ಸಿನಿಮಾಕ್ಕೆ. ಆ ಮೂಮೆಂಟು, ಇದು ನೀವು ಯಾವಾಗ ಮೊದಲ ಸಿನಿಮಾಕ್ಕೆ ಎಂಟ್ರಿ ತಗೋತೀರಿ, ಆ ಕ್ಷಣ ತಮಗೆ ನೆನಪಿದೆಯಾ? ಖಂಡಿತ ಚೆನ್ನಾಗಿದೆ. ಮೊಟ್ಟ ಮೊದಲನೇ ಶಾಟು ಮದ್ರಾಸ್ ಗೋಲ್ಡನ್ ಸ್ಟುಡಿಯೋದಲ್ಲಿ 1962 ಶುರು ಆಯಿತು ಆ ಸಿನಿಮಾ, ವೀರ ಸಂಕಲ್ಪ ಅಂತ ಆ ಸಿನಿಮಾ. ಮೊಟ್ಟ ಮೊದಲನೇ ಶಾಟೇ ನಮ್ಮ ಮಾವ ನನಗೆ ಸಿಂಹಾಸನದ ಮೇಲೆ 10 ಶಾಟ್ ಇಟ್ಟರು. ನನ್ನ ಸೋದರಳಿಯ, ಕರ್ನಾಟಕ ಚಿತ್ರರಂಗ ಆಳ್ಬೇಕು ಕಣೆ, ಅದಕ್ಕೋಸ್ಕರ ಅವನಿಗೆ ಸಿಂಹಾಸನದ ಮೇಲೆ ಕೂಡಿಸ್ತಾ ಇದ್ದೀನಿ ಅಂತ ಸಿಂಹಾಸನದ ಮೇಲೆ 10 ಶಾಟನ್ನು ನಮ್ಮ ಸೋದರ ಮಾವ ತೆಗೆದ್ರು. ಏನು, ಯಾವ ಪಾತ್ರ ಇತ್ತು ವೀರ ಸಂಕಲ್ಪದಲ್ಲಿ? ವೀರ ಸಂಕಲ್ಪದಲ್ಲಿ ಒಬ್ಬ ರಾಜ್ಕುಮಾರ, ಒಬ್ಬ ರಾಜ್ಕುಮಾರನ ಪಾತ್ರ ನನಗೆ. ತಮ್ಮ ತಮಾಷೆಯಾಗಿ ಮಾಡೋದು, ಪೆದ್ದ ಪೆದ್ದಾಗ ಆಡೋದು, ಈ ಥರ ಒಂದು ಪಾತ್ರ. ನಾನೊಬ್ಬ ಹಾಸ್ಯ ನಟನೇ ಆಗಬೇಕು ಅನ್ನೋದೇ ನಮ್ಮ ಮಾವನ ಉದ್ದೇಶ ಆಗಿತ್ತು. ಅಥವಾ ನನಗೆ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ಆಸೆ ಇರ್ತೇ ಹೊರತು ಇಂಥ ಪಾತ್ರ ಅಂತ ಖಂಡಿತವಾದ ಆ ಥರ ಆಸೆ ಇರಲಿಲ್ಲ. ಇನ್ನೊಂದು, ನಮ್ಮ ಅಣ್ಣನಿಗೆ ಹೇಳಿದೆ ನಾನು, ಒಂದೇ ಒಂದು ಸಿನಿಮಾದಲ್ಲಿ ಪಾರ್ಟ್ ಮಾಡಿ ಬಂದ್ಬಿಡ್ತೀನಿ, ಅಂಗಡಿಗೆ ವಾಪಸ್ ಬಂದ್ಬಿಡ್ತೀನಿ ನಾನು, ನನಗೆ ಬೇಡ ಸಿನಿಮಾ, ಬೇಕಾದ್ರೆ ಒಂದೇ ಒಂದು ಸಿನಿಮಾದಲ್ಲಿ ಬಂದ್ಬಿಡ್ತೀನಿ ಅಂತಂದೆ. ಅವನು ಒಪ್ಪಲಿಲ್ಲ. ಯು ಡಿಸೈಡ್ ಯುವರ್ ಸೆಲ್ಫ್, ನಿನಗೆ ಬಣ್ಣ ಬೇಕಾ, ಆಟೋಮೊಬೈಲ್ ಶಾಪ್ ಬೇಕಾ? ಕೊನೆಗೆ ನಾನು ಎಲ್ಲಿ, ನನಗೆ ಆಸೆ ಇತ್ತು, ಬಹಳ ಹೃದಯದಲ್ಲಿ ಸಿನಿಮಾದಲ್ಲಿ ಬರಬೇಕು ಅನ್ನೋ ಆಸೆ ಇತ್ತು. ಸೊ ಅದಕ್ಕೋಸ್ಕರ ಸಿನಿಮಾಕ್ಕೆ ಹೋಗ್ತೀನಿ ನಾನು ಅಂತ ಡಿಸೈಡ್ ಮಾಡಿದೆ. ನಮ್ಮ ಅಣ್ಣ ಸರಿ ಅಂತಂದ, ರಾತ್ರಿ ಅಗ್ರಿಮೆಂಟ್ಗಳೆಲ್ಲ ಮಾಡಿ ನನಗೆ ಬರಬೇಕಾದ ದುಡ್ಡು. ಎಷ್ಟು ಮೊದಲ ಸಿನಿಮಾಕ್ಕೆ ತಮಗೆ ಸಿಕ್ಕ ಸಂಭಾವನೆ? ಎಷ್ಟು ಸಂಭಾವನೆಯೇ ಇಲ್ಲ, ಸೋದರ ಮಾವನ ಪಿಕ್ಚರ್ ಆಯ್ತೆ. ಅಯ್ಯೋ ಅಯ್ಯೋ,
ಊಟ ತಿಂಡಿನೇ ಸಂಭಾವನೆ, ಜೊತೆಯಲ್ಲಿ ಓಡಾಡ್ಕೊಂಡಿರೋದೇ ಸಂಭಾವನೆ. ನಾನು ನನಗೆ ತಿಳಿದ ಮಟ್ಟಿಗೆ ನಾನು ಸಂಭಾವನೆ ತಗೊಂಡಿದ್ದು ಮೊಟ್ಟ ಮೊದಲ ಸಿನಿಮಾ ಅಂದರೆ ಹರಿಶ್ಚಂದ್ರ ಇರ್ಬೋದು. ಹಾಂ, ಹರಿಶ್ಚಂದ್ರ ಸಿನಿಮಾದಲ್ಲಿರ್ಬೋದು. ನನಗೆ ತಿಳಿದ ಮಟ್ಟಿಗೆ 750 ರೂಪಾಯಿ ಆ ಸಿನಿಮಾದಲ್ಲಿ ನಮಗೆ ಪಾತ್ರಕ್ಕೆ ಕೊಟ್ಟಿದ್ದು 750 ರೂಪಾಯಿನಲ್ಲಿ ಹರಿಶ್ಚಂದ್ರ. ವೀರ ಸಂಕಲ್ಪ ಮತ್ತು ಏನು ಹರಿಶ್ಚಂದ್ರ ಒಳಗಡೆ ಮಧ್ಯೆ ಎಷ್ಟು ಸಿನಿಮಾಗಳಲ್ಲಿ ನಡೆಸಿದ್ರಿ ತಾವು? ಮಧ್ಯೆ ಒಂದೆರಡು ಸಿನಿಮಾಗಳಲ್ಲಿ ಮಾಡಿದ್ದೆ ಅಷ್ಟೇ, ಜಾಸ್ತಿ ಸಿನಿಮಾಗಳಿರಲಿಲ್ಲ. ಅವಾಗೆಲ್ಲ ಎಲ್ಲಿ ವರ್ಷಕ್ಕೆ 12-13 ಸಿನಿಮಾ ಬರ್ತಾ ಇತ್ತು ಕನ್ನಡ ಸಿನಿಮಾಗಳು. ಅವಾಗೆಲ್ಲ ಈಗಿನ ಥರ 200-225 ಏನು ಬರ್ತಾ ಇರಲಿಲ್ಲ. ಸೊ ಕಡಿಮೆ ಆದ ಸಿನಿಮಾಗಳೇ ಬರ್ತಾ ಇತ್ತು. ಎಲ್ಲೋ ಒಂದೆರಡು ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ದೆ. ಹರಿಶ್ಚಂದ್ರ ಮುಂಚೆ ನಮ್ಮ ಮಾವ ಯಾವ ಸಿನಿಮಾನೂ ಮಾಡಿರಲಿಲ್ಲ. ಅವರು ವೀರಸಂಕಲ್ಪ ಆದಮೇಲೆ, ವೀರಸಂಕಲ್ಪನೇ 2 ವರ್ಷ ಆಯಿತು ಮಾಡೋಕ್ಕೆ, ಅದು 2 ಇಯರ್ಸ್ ಇಟ್ ಟುಕ್ ಟು ರಿಲೀಸ್. ಸೊ ಅದರಿಂದ ವೀರಸಂಕಲ್ಪ ಆದಮೇಲೆ ನಾನು ಮಾಡಿದ್ದೆ ಹರಿಶ್ಚಂದ್ರ. ಸೊ ವೀರಸಂಕಲ್ಪ ಆದಮೇಲೆ ಮದ್ರಾಸ್ನಲ್ಲಿ ಸ್ಟೇ ಮಾಡಿದ್ರು, ವಾಪಸ್ ಬಂದ್ಬಿಟ್ರು ಅವರಿಗೆ? ಇಲ್ಲ, ಮದ್ರಾಸಲ್ಲೇ ಇದ್ದೆ. ಅಲ್ಲೇ ಪರ್ಮನೆಂಟ್ಲಿ ಮಾವನ ಮನೆಯಲ್ಲೇ ಬಿಡಾರ ಬಿಟ್ಟಿದ್ದಾಯಿತು. ಅಲ್ಲೇ ಒಂದು ಚಾಪೆ ದಿಂಬು ನಮಗೆ ಕೊಟ್ಬಿಟ್ರು. ಅಲ್ಲೇ ಒಂದು ಮೂಲೆ ಒಳಗೆ ಮಲ್ಕೊಳ್ಳೋವಿ, ಅಲ್ಲೇ ಇರೋವಿ. ಅಲ್ಲೇ ಅವಾಗೆಲ್ಲ ಪಂಪ್ ಹೊಡ್ಕೊಂಡು ನೀರು ಹೊಡ್ಕೊಂಡು ಸ್ನಾನ ಮಾಡಬೇಕಾಗಿತ್ತು. ಪಂಪ್ಗಳು ನೀರುಗಳು ಹೊಡ್ಕೊಳ್ಳೋದು ಇತ್ತು. ಹೃದಯದಲ್ಲಿ ಆಸೆ ಅನ್ನೋದು ಇದ್ದಿದ್ದರಿಂದ ಯಾವ ಕಷ್ಟವೂ ಗೊತ್ತಾಗಲಿಲ್ಲ. ಅಥವಾ ಜೀವನದಲ್ಲಿ ಒಂದು ಏಮ್ ಇತ್ತು, ಎಸ್ ಐ ಶುಡ್ ಕಮ್ ಅಪ್ ಇನ್ ಸಿನಿಮಾ, ಸಿನಿಮಾದಲ್ಲಿ ನಾನು ಸಾಧನೆ ಮಾಡಬೇಕು ಅನ್ನೋದೊಂದು ಒಂದು ಹೃದಯದಲ್ಲಿ ಇದ್ದಿದ್ದರಿಂದ ನನಗೆ ಯಾವ ಕಷ್ಟವೂ ಗೊತ್ತು. ವೀರಸಂಕಲ್ಪ ಏನಿದೆ ಅದು ಸಕ್ಸಸ್ಫುಲ್ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ ಆ ಕಾಲದಲ್ಲಿ. ಅದು ಎಸ್ ವೀರಸಂಕಲ್ಪ ಡಿಡ್ ವೆಲ್. ಅದು ಅದರಂತೆ ನೀವು ಏನು ಮೊದಲ ಸಂಭಾವನೆ ತಗೊಂಡು ಹರಿಶ್ಚಂದ್ರ ಕೂಡ ಬಿಗ್ ಸಕ್ಸಸ್. ಸೊ ಆ ಸಕ್ಸಸ್ ಆದಾಗ ನಿಮಗೆ ಜನರ ಪ್ರತಿಕ್ರಿಯೆ ಇರುತ್ತಲ್ಲ, ಅದು ಮನುಷ್ಯರಿಗೆ ಭಾಳ ಸಂತೋಷ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎರಡು ಪ್ರತಿಕ್ರಿಯೆ ಆಗಿತ್ತು, ನಿಮ್ಮ ಸುತ್ತಮುತ್ತಲವರು ಇರ್ಬೋದು, ಇನ್ನೊಂದು ಇರ್ಬೋದು, ಅವರು ಆಗ ಯಾವ ರೀತಿ ಪ್ರತಿಕ್ರಿಯಿಸಿದ್ರು? ನಿಮ್ಮ ಅಣ್ಣನೇ ಫಾರ್ ದ್ಯಾಟ್ ಮ್ಯಾಟರ್ ಬೇಡ ಅಂತ ಹೇಳಿದವ್ರು ಸಿನಿಮಾ ನೋಡಿ ಯಾವ ರೀತಿ ಪ್ರತಿಕ್ರಿಯೆ? ಅಯ್ಯೋ, ನಮ್ಮ ಅಣ್ಣನಿಗಂತೂ ಅತ್ಯಂತ ಖುಷಿಯಾಗೋಯ್ತು ಅವನಿಗೆ. ಬಿಡಿ, ನಾನು ಅದಕ್ಕಿಂತಲೇ ನಿಮಗೆ ಹೇಳಬೇಕು ಅಂತಂದರೆ, ನಾನು ನಿರ್ಮಾಪಕನಾದ್ಮೇಲಂತೂ ಅವನಿಗೆ ವಿಪರೀತ ಖುಷಿಯಾಗೋಯ್ತು. ಆಮೇಲೆ ಒಂದು ಸತಿ ವೀರಸಂಕಲ್ಪ ಸಿನಿಮಾದಲ್ಲಿ ಪಾತ್ರ ಮಾಡಿದ್ಮೇಲೆ ನಾನು ಹಿಂತಿರುಗಿ ನೋಡಲಿಲ್ಲ. ನನಗೆ ಸಿನಿಮಾಗಳು ಬರೋಕ್ಕೆ ಶುರು ಆಗೋಯ್ತು. ನಿಮಗೊಂದು ಮಾತು ಹೇಳಬೇಕು ನಾನು, ಇದು ಎಲ್ರಿಗೂ ಹೇಳಿದ್ದೀನಿ, ಆಗಲೇ ಬೇಕಾದಷ್ಟು ಸಾರಿ ವಿಷಯಗಳಲ್ಲಿ ಹೇಳಿದ್ದೀನಿ. ನಾನು ನನ್ನ ಮೊದಲನೇ ಶಾಟು ಸಿಂಹಾಸನ ಅಥವಾ ಶಾಟ್ ತೆಗಿಬೇಕಾದ್ರೆ ಅಲ್ಲಿ ಪಂಡ್ರಿಬಾಯಿ, ರಮಾದೇವಿ ಎಲ್ಲರೂ ಇದ್ದರು. ರಮಾದೇವಿ ಅವ್ರು ಕೇಳಿದ್ರು, ಎಲ್ಲಿಂದ ಇಟ್ಕೊಂಬಂದ್ರಿ ಈ ಕುಳ್ಳನ್ನ ಹುಣಸುಕೃಷ್ಣಮೂರ್ತಿಗಳೇ ಅಂತ. ಏಯ್, ಕಣ್ಣಾಕ್ಪಡ ಕಣೆ, ನನ್ನ ಅಳಿಯನಿಗೆ ಮೊದಲು ದೃಷ್ಟಿ ತೆಗೆಸ್ಕೊಳ್ಳೋದು ಆಕೆ ಮನೆಗೆ ಹೋಗಿ, ನನ್ನ ಅಳಿಯ, ನನ್ನ ಸೋದರಳಿಯ ಅಂತ. ಅವಳು ಪರವಾಗಿಲ್ಲ, ಒಳ್ಳೆಯವನೇ ಕೊಟ್ಟಿದ್ದೀರ ಕನ್ನಡ ಸಿನಿಮಾಕ್ಕೆ ಅಂತ ರಮಾದೇವಿಯವರು ನನ್ನ ಮೊದಲನೇ ಶಾಟ್ ನೋಡಿ ನನ್ನ ಬಗ್ಗೆ ಹೇಳಿದ್ದು. ಸೊ ಒನ್ಸ್ ವೀರಸಂಕಲ್ಪದಲ್ಲಿ ನಾನು ಪಾತ್ರ ಮಾಡೋಕ್ಕೆ ಶುರುವಾದಾಗ ಎಲ್ಲ ಕಡೆಯೂ ಗೊತ್ತಾಯಿತು. ಸೊ ಸಿನಿಮಾಗಳು ಚಿಕ್ಕ ಚಿಕ್ಕ ಪಾತ್ರಗಳು ಬರೋಕ್ಕೆ ಶುರುವಾಯಿತು ನನಗೆ. ನಾನು ಯಾವ ಪಾತ್ರ, ಈ ಪಾತ್ರ ಬೇಕು ಆ ಪಾತ್ರ ಬೇಕು ಅಂತ ಕೇಳ್ತಾ ಇರಲಿಲ್ಲ. ಯಾವುದೇ ಹಾಸ್ಯ ಪಾತ್ರ ಆದರೂ ನಾನು ಪಾತ್ರ ಮಾಡ್ತಾಯಿದ್ದೆ, ಪಾತ್ರಗಳು ಬರ್ತಾಯಿತ್ತು, ಪಾತ್ರಗಳನ್ನ ಮಾಡ್ತಾಯಿದ್ದೆ. ಐ ನೆವರ್ ಸಾ ಬ್ಯಾಕ್, ಇನ್ನು ಹಿಂದೆ ತಿರುಗಿ ನೋಡಲೇ ಇಲ್ಲ. ನಾನು ಬರ್ತಾಯಿತ್ತು ಸಿನಿಮಾಗಳು, ಪಾತ್ರಗಳು ಮಾಡ್ಕೊಂಡು ಹೋಗ್ತಾಯಿದ್ದೆ. ಇನ್ನೊಂದು ಹುಮ್ಮಸ್ಸು, ಎಲ್ಲದಕ್ಕಿಂತ ಹೆಚ್ಚಿಗೆ ಹುಮ್ಮಸ್ಸು. ಆ ಹುಮ್ಮಸ್ಸು ಇದ್ದಿದ್ದರಿಂದ ಈಗಲೂ ಇದೆ ಹುಮ್ಮಸ್ಸು ನಿಮ್ಮಲ್ಲಿ? ಇದೆ, ಇದು ಇದೆ ಅಂತ ನಾನು ಅನ್ಕೊಂಡಿಲ್ಲ. ಯಸ್, ಐ ಥಿಂಕ್ ಸೋ. ಲೈಕ್ 60ರ ದಶಕದಲ್ಲಿ ಆಗಿದ್ರು ಹಾಗೆ ಇದ್ದೀರಿ ಅಂತ ನನಗೆ ಅನ್ಸುತ್ತೆ. ಎಲ್ಲ ತಮ್ಮ ವಿಷಯ. ಯಸ್, ಸತ್ಯಹರಿಶ್ಚಂದ್ರ ಸಿನಿಮಾದಲ್ಲಿ ರಿಯಾಕ್ಷನ್ ಆಗಿತ್ತು. ತಾವು ಆ ಪಾತ್ರದಲ್ಲಿ ಒಬ್ಬ ಬ್ರಾಹ್ಮಣ ವಟುವಿನ ಪಾತ್ರ ಏನೋ ಮಾಡಬೇಕು ಅಂತ ನಾನು ಶಿಷ್ಯಂದ್ರು. ಹಾಂ, ಶಿಷ್ಯಂದಿರಲ್ಲಿ ಸುಬ್ಬಣ್ಣ ಅವರು ಶಿಷ್ಯಂದ್ರು. ಯಸ್, ಅದರಲ್ಲಿ ಒಂದು ಹಾಡು ಕೂಡ ಬರುತ್ತೆ, ಶ್ರಾದ್ದೂಟ ಸುಮ್ಮನೆ ನೆನೆಸಿಕೊಂಡ್ರೆ ಜುಮ್ಮನೆ ನೀರೂರಿ ನಾಲಿಗೆ ಕುಣಿತಯ್ಯ ಕಮ್ಮಗೆ ಲಲ್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 ಲಲ
ರಿಲೀಸ್ ಮಾಡಿದ್ರು. ಅದು ಕನ್ನಡ ಚಿತ್ರರಂಗದ ಒಂದು ಮೈಲುಗಲ್ಲುಗಳಲ್ಲಿ ಒಂದು ಅಂತ ನಾನು ಅಂದ್ಕೊಂಡಿದ್ದೆ. ಈ ಸಿನಿಮಾ ಆದಮೇಲೆ ರಿಯಾಕ್ಷನ್ ಬಂದ ಮೇಲೆ ತಾವು ನೆಕ್ಸ್ಟು ಯಾವ ಯಾವ ಸಿನಿಮಾ ನೆಕ್ಸ್ಟ್ ತಾವು ಮಾಡಿದ್ದು? ಮದುವೆ ಮಾಡು ನೋಡು, ಮದುವೆ ಮಾಡಿ ನೋಡು ಅಂತ ಒಂದು ಸಿನಿಮಾ ಮಾಡಿದ್ರು ಮಾವ, ಅದೇ ಸಿನಿಮಾದಲ್ಲಿ ಮಾತ್ರ ಮಾಡಿದೆ. ಆಮೇಲೆ ಶಿವಶಂಕರ್ ಅವರು ಒಂದು ಸಿನಿಮಾ ಮಾಡಿದ್ರು, ಮನೆ ಕಟ್ಟಿ ನೋಡು, ಮನೆ ಕಟ್ಟಿ ನೋಡು ಅಂತ ಒಂದು ಸಿನಿಮಾ ಮಾಡಿದ್ರು, ಆ ಸಿನಿಮಾದಲ್ಲಿ ಪಾತ್ರ ಮಾಡಿದೆ. ನನಗೆ ಪಾತ್ರಗಳು ಬರೋಕ್ಕೆ ಶುರು ಆಯಿತು. ಪಾತ್ರಗಳು ಬರದೇ ಕೂತ್ಕೊಳ್ಳಿಲ್ಲ ನಾನು,
ನಾ ವೀರ ಸಂಕಲ್ಪ ರಿಲೀಸ್ ಆಗಕ್ಕೆ ಮುಂಚೆನೇ ಪಾತ್ರಗಳು ಬಂತು ನನಗೆ. ಸೊ ಪಾತ್ರಗಳು ಬರೋಕ್ಕೆ ಶುರು ಆಯಿತು, ಪಾತ್ರಗಳು ಮಾಡ್ತಾ ಹೋಗ್ಬಿಟ್ಟೆ ನಾನು. ಸೊ ಒಂದು ಆರ್ಥಿಕವಾಗಿ ಮಾವನ ಆಶ್ರಯದಲ್ಲೇ ಇದ್ರಿ ನೀವು, ಸ್ವತಂತ್ರವಾಗಿ ಮಾವನ ಮನೆಯಿಂದ ಹೊರಗಡೆ ಬಂದು ಸಿ ನಿಮ್ಮ ಸ್ವಂತ ಒಂದು ಮನೆಯೋ ಬಾಡಿಗೆ ಮನೆಯೋ ಹೋಗಿದ್ದು ಯಾವ ಸಿನಿಮಾ ಸಂದರ್ಭ? ಅದೆಲ್ಲ 1969 69 ತನಕ ನಾನು ಮಾವನ ಮನೆಯಲ್ಲೇ ಇದ್ದೆ. ಮಾವ ಮೈಸೂರಿಗೆ ಹೋದರೆ ಮೈಸೂರಿಗೆ ಹೋಗವೆ, ಮೈಸೂರಲ್ಲಿ ಮಾವ ಒಂದಿಷ್ಟು ಮನೆ ಮಾಡಿ ಸಿನಿಮಾಗಳನ್ನು ಮಾಡಿದ್ರು. ಸೊ ಅಲ್ಲೋಗಿ ಆ ಮನೆಯಲ್ಲಿ ಮೈಸೂರು ಮನೆಯಲ್ಲಿ ಇದ್ದೆ, ಅಲ್ಲಿ ಸಿನಿಮಾಗಳನ್ನು ಮಾಡ್ತಾಯಿದ್ದೆ. ಇನ್ನೊಂದಕ್ಕಿಂತ ಹೆಚ್ಚು ಎಲ್ಲದಕ್ಕಿಂತ ಹೆಚ್ಚಿಗೆ 1965 ಇಸ್ವಿಯಲ್ಲೇ ನಾನೊಬ್ಬ ನಿರ್ಮಾಪಕನಾದೆ. 62 ಎಂಟರ್ ಆದೆ, 65 ಐ ಬಿಕೇಮ್ ಎನ್ ಇಂಡಿಪೆಂಡೆಂಟ್ ಪ್ರೊಡ್ಯೂಸರ್. ಯಾವುದು ತಾವು? ಮಮತೆ ಬಂದನ ಅಂತ ಒಂದು ಸಿನಿಮಾ ಮಾಡಿದೆ, ಪಾರ್ಟ್ನರ್ಗಳೊಂದು ಇಬ್ಬರು ಮೂರು ಜನ ಇಟ್ಕೊಂಡು ಒಂದು ಮಮತೆ ಬಂದನ ಅಂತ ಒಂದು ಸಿನಿಮಾ ಮಾಡಿದ್ವಿ. ನಮ್ಮ ಬಿ ಎಂ ವೆಂಕಟೇಶು, ಜಯಂತಿ, ನರಸಿಂಹರಾಜಣ್ಣ, ಬಾಲಣ್ಣ ಎಲ್ಲರನ್ನು ಹಾಕಿ ಆ ಸಿನಿಮಾ ಮಾಡಿದೆ ನಾನು. ಸೊ 65ನಲ್ಲೇ ಐ ಬಿಕೇಮ್ ಎನ್ ಇಂಡಿಪೆಂಡೆಂಟ್ ಪ್ರೊಡ್ಯೂಸರ್. ಎಸ್. ನೀವು ಒಂದು ಆ ಸಿನಿಮಾಕ್ಕೆ ಮೊದಲ ಸಿನಿಮಾಕ್ಕೆ ಎಷ್ಟು ವೆಚ್ಚ ಮಾಡಿದ್ವಿ ಹೇಳಿದ್ರೆ ಇವಾಗ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ನನಗೆ ತಿಳಿದ ಮಟ್ಟಿಗೆ ಆ ಪಿಕ್ಚರಿಗೆ ಒಂದು 50-60 ಸಾವಿರ ಖರ್ಚಾಗಿರ್ಬೋದು. ಹಾಕಿದ ಹಣ ವಾಪಸ್ ಬಂತು? ಪರವಾಗಿಲ್ಲ. ವೀನಸ್ ಮೂವೀಸ್ ಅಂತ ಒಂದು ದೊಡ್ಡ ಡಿಸ್ಟ್ರಿಬ್ಯೂಷನ್ ಕಂಪನಿ ಇತ್ತು ಬೆಂಗಳೂರಿನಲ್ಲಿ, ನಮ್ಮ ಮಣಿರತ್ನಮ್ಮ ಅವರ ತಂದೆಯವರ ಆಫೀಸ್ ಅದು. ಸೊ ಅವರಿಗೆ ಆ ಸಿನಿಮಾನ ಕೊಟ್ಟಿದ್ದೆ. ಮಮತೆ ಬಂದಾನ ಆ ಸಿನಿಮಾನ ಮಾಡಿದ್ವಿ. ನಿಮಗೆ ಇನ್ನೊಂದು ವಿಷಯ ಅದರಲ್ಲಿ ಹೇಳಬೇಕು ಅಂದರೆ, ಆ ಸಿನಿಮಾದ ಮೊಟ್ಟ ಮೊದಲನೇ ಟಿಕೆಟ್ನ ನಾನೇ ಕೊಟ್ಟೆ ಬುಕ್ಕಿಂಗ್ ಆಫೀಸಲ್ಲಿ. ಆಸೆ ಇತ್ತು, ನನಗೆ ಆಸೆ ಇತ್ತು. ಈಗೆಲ್ಲ ಪಬ್ಲಿಸಿಟಿ ಅಂತ ಮಾಡ್ತಾರೆ, ಯಾವಾಗೆಲ್ಲ ಪಬ್ಲಿಸಿಟಿ ಗಿಬ್ಲಿಸಿಟಿ ಇಲ್ಲ, ಅದು ನನ್ನ ಮನಸ್ಸಲ್ಲೇ ಇತ್ತು. ನಾನೇ ಹೋಗಿ ನನ್ನ ಸಿನಿಮಾದ ಮೊದಲನೇ ಟಿಕೆಟ್ ಕೊಡಬೇಕು ಅಂತ. ಶಿವಾಜಿ ಟಾಕೀಸ್ ಇಲ್ಲೇ ಇದಲ್ಲ, ಶಿವಾಜಿ ಟಾಕೀಸ್ ಇತ್ತು. ಸೊ ಅಲ್ಲೇ ಆ ಶಿವಾಜಿ ಟಾಕೀಸಲ್ಲಿ ಹೋಗಿ ಕೂತ್ಕೊಂಡು ಮಮತೆ ಬಂದನ ಆ ಚಿತ್ರದ ಮೊದಲನೇ ಟಿಕೆಟ್ನ ನಾನೇ ಕೊಟ್ಟೆ. ಆ ಸಿನಿಮಾ ಪರವಾಗಿಲ್ಲ, ಸುಮಾರಾಗಿ ಹೋಯಿತು ಅಂತ, ಅತ್ಯಂತ ಯಶಸ್ವಿ ಆಯಿತು ಸಿನಿಮಾ ಅಂತ ನಾನು ಹೇಳಲ್ಲ, ಪರವಾಗಿಲ್ಲ ಸರ್, ಚೆನ್ನಾಗಿ ಹೋಯಿತು. ನಂತರ ಮಧ್ಯದ ಸ್ವಲ್ಪ ಗ್ಯಾಪ್ ಕೊಟ್ಟಿರಿ, ತಾವು ಎರಡೇ ಪ್ರೊಡ್ಯೂಸ್ ಸಿನಿಮಾ ಮಾಡಿದ್ದು. ಮಮತೆ ಮಾಡಿದ ಮೇಲೆ ಮೇಯರ್ ಮುತ್ತಣ್ಣನೇ ಮಾಡಿದ್ದು. 65-69 ತನಕ ಗ್ಯಾಪ್ ಇತ್ತು. ಆ 69ನಲ್ಲೆಲ್ಲ ಸಿನಿಮಾಗಳಲ್ಲಿ ಮಾಡ್ತಾಯಿದ್ದೆ, ಸಿನಿಮಾಗಳಲ್ಲಿ ಪಾತ್ರ ಮಾಡ್ತಾಯಿದ್ದೆ. ಸೊ ಸಿನಿಮಾಗಳು ನನಗೆ ಜಾಸ್ತಿ ಇತ್ತು. ರಾಜ್ಕುಮಾರ್ ಜೊತೆ ಸಿನಿಮಾಗಳು ಬರೋಕ್ಕೆ ಶುರು ಆಯಿತು. ಎಸ್, ಅದನ್ನ ಮಾತಾಡೋಣ ಪ್ರಿಯ ವೀಕ್ಷಕರು. ಎಸ್, ರಾಜ್ಕುಮಾರ್ ಜೊತೆ ಒಂದು ಅನಿವಾರ್ಯ ಅನ್ನುವ ರೀತಿಯಲ್ಲಿ ದ್ವಾರಕೀಶ್ ಅವರು ಇದ್ದವರು. ಅದರ ಜೊತೆಗೆ ಅವರೇನು ಮೇಯರ್ ಮುತ್ತಣ್ಣ ಸಿನಿಮಾ ಏನಿದೆಯಲ್ಲ, ಇವತ್ತು ಕೂಡ ನಾನು ಕಳೆದ ವಾರನ ಯಾವಾಗಲೂ ಸಿನಿಮಾವನ್ನು ಮತ್ತೊಮ್ಮೆ ನೋಡಿದೆ. ಅದ್ಭುತವಾದ ಸಿನಿಮಾ ಅದು. ವಿಸಿ ನಗರ ಬದುಕು ಮತ್ತು ಗ್ರಾಮೀಣ ಬದುಕಿನ ನಡುವಿನ ಇರುವುದು, ಒಬ್ಬ ಗ್ರಾಮಾಂತರ ಪ್ರದೇಶದಿಂದ ಬಂದು ನಗರದಲ್ಲಿ ಬಂದು ಮೇಯರ್ ಆಗುವ ಅದಿದೆಯಲ್ಲ, ಭಾಳ ಅದ್ಭುತವಾದ ಸಿನಿಮಾ. ಅದೆಲ್ಲದ್ರ ಬಗ್ಗೆ ಮಾತಾಡ್ತೀನಿ ಒಂದು ವಿರಾಮದ ನಂತರ. ಎಸ್, ಪ್ರಿಯ ವೀಕ್ಷಕರ, ವಿರಾಮದ ನಂತರ ದ್ವಾರಕೀಶ್ ಜೊತೆಗೆ ನಾವು ಆಪ್ತ ಸಂವಾದಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಾವು ವಿರಾಮಕ್ಕಿಂತ ಮೊದಲು ಮಾತಾಡ್ತಾ ಇದ್ದೀವಿ ಮೇಯರ್ ಮುತ್ತಣ್ಣ ಸಿನಿಮಾ. ನೀವು ಆ ಸಿನಿಮಾ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಅದು ಒಂದು ಸಾರ್ವಕಾಲಿಕವಾದ ಒಂದು ಹೆಜ್ಜೆ ಗುರುತು ಅಂತ ನಾನು ಹೇಳಬಲ್ಲೆ. ಎಸ್, ಮೇಯರ್ ಮುತ್ತಣ್ಣ ಬಗ್ಗೆ ಅದರಲ್ಲಿ ಹಾಡುಗಳು ಬಹಳ ಅದ್ಭುತವಾಗಿದ್ದವು. ಅಂಧದೂರು ಬೆಂಗಳೂರು ಅದೇ ಸಿನಿಮಾ, ಅದು ಯಾವುದೋ ಇನ್ನೊಂದು. ಬಟ್ ಆ ಸಿನಿಮಾ ಒಟ್ಟಾರೆ ಸಿನಿಮಾ ಕನಸು ಮೂಡಿದ್ದು ಹೇಗೆ? ಹೌ ಇಟ್ ಹ್ಯಾಪನ್? ಒಂದು, ರಾಜ್ಕುಮಾರ್ ಜೊತೆ ಚಿತ್ರಗಳಲ್ಲಿ ಪಾತ್ರ ಮಾಡ್ತಾ ಇದ್ದೆ. ಎಲ್ಲೋ ಒಂದು ಕಡೆ ರಾಜ್ಕುಮಾರ್ ದ್ವಾರಕೀಶ್ ಜೋಡಿ ಕೂಡ ಅತ್ಯಂತ ಜನಪ್ರಿಯವಾಗಿತ್ತು. ಆಗ ಭಾಳ ಸಿನಿಮಾಗಳು ಮಾಡಿದ್ವಿ. ಏನೋ ಮನಸ್ಸಲ್ಲಿ ಆಸೆ ಇತ್ತು ನನಗೆ, ನಾನೊಂದು ಸಿನಿಮಾ ರಾಜ್ಕುಮಾರ್ ಸಿನಿಮಾ ಯಾಕೆ ಮಾಡಬಾರ್ದು ಅಂತ. ಪ್ರತಿ ಸತಿ ರಾಜ್ಕುಮಾರ್ ಜೊತೆ ಪಾತ್ರ ಮಾಡ್ತಾಯಿದ್ರೆ, ರಾಜಣ್ಣ ನನಗೊಂದು ಕಾಲು ಶೀಟ್ ಕೊಡಿ, ರಾಜಣ್ಣ ನನಗೊಂದು ಕಾಲು ಶೀಟ್ ಕೊಡಿ ಅಂತ ಭಾಳ ಸತಿ ತಮಾಷೆ ಮಾಡುವೆ. ನಿಮಗೆ ಹೇಳಬೇಕು ಅಂತಂದರೆ, ರಾಜ್ಕುಮಾರ್ ಕಾಲು ಶೀಟ್ ಅಷ್ಟು ಸುಲಭವಲ್ಲ. ಎಸ್, ಬಹಳ ಕಷ್ಟವಾದ ವಿಷಯ. ಆ ಕಾಲದಲ್ಲಿ ಆಗಲೇ 1969ನಲ್ಲೇ ಭಾಳ ತೊಂದರೆ ಆಗಿತ್ತು, ಅಷ್ಟು ಸುಲಭವಾಗಿ ಸಿಗ್ತಾ ಇರಲಿಲ್ಲ ಕಾಲು ಶೀಟ್. ನಾನು ಕಾಲು ಶೀಟ್ ಕೊಡಿ, ಕಾಲು ಶೀಟ್ ಕೊಡಿ ಅಂತಂದೆ. ಸಿದ್ದಲಿಂಗಯ್ಯ ಡೈರೆಕ್ಟ್ ಮಾಡಿದ ಸಿನಿಮಾ ಮೇಯರ್ ಮುತ್ತಣ್ಣ. ಸೊ ರಾಜ್ಕುಮಾರ್ ತಮ್ಮ ವರದಪ್ಪ ಸಿದ್ದಲಿಂಗಯ್ಯ ಭಾಳ ಸ್ನೇಹಿತರು. ಇಲ್ಲೋ ಮಾತಿಗೆ ಮಾತು ಬಂದಾಗ ವರದಪ್ಪನಿಗೆ ಹೇಳಿದೆ, ಸಿದ್ದಲಿಂಗಯ್ಯನಿಗೆ ಡೈರೆಕ್ಷನ್ ಕೊಡ್ತೀನಿ ನಾನು, ನನಗೊಂದು ಕಾಲು ಶೀಟ್ ಬೇಕಾದ್ರೆ ಕೊಡು, ನಾನು ಸಿದ್ದಲಿಂಗಯ್ಯನ ಐ ವಿಲ್ ಇಂಟ್ರೊಡ್ಯೂಸ್ ಹಿಮ್ ಆ್ಯಸ್ ಎ ಡೈರೆಕ್ಟರ್ ಅಂತ ಹೇಳಿದೆ. ಎಲ್ಲೋ ಇದೆಲ್ಲ ಹಂಗೆ ಗುಸು ಗುಸುವಾಗಿ ಒಂದೊಂದು ಚೂರು ಬಿಸಿ ಆಗ್ತಾ ಬಂತು. ಹೀಗೆ ಬಂತಾ ಇದ್ದಾಗ ಲಗ್ನಪತ್ರಿಕೆ ಅನ್ನೋ ಸಿನಿಮಾದಲ್ಲಿ ಪಾತ್ರ ಮಾಡ್ತಾ ಇದ್ದೆ. ಆ ಲಗ್ನಪತ್ರಿಕೆ ಸಮಯದಲ್ಲಿ ಸಿದ್ದಲಿಂಗಯ್ಯನಿಗೆ 1 ರೂಪಾಯಿ ಅಡ್ವಾನ್ಸ್ ಕೊಟ್ಟೆ, ನನ್ನ ಮುಂದಿನ ಪಿಕ್ಚರು ಡೈರೆಕ್ಟರ್ ನೀನೇ ಕಣಯ್ಯ, ತಗೋ ನಿನಗೆ 1 ರೂಪಾಯಿ ಅಡ್ವಾನ್ಸ್ ಅಂತ 1 ರೂಪಾಯಿನ ಅವನಿಗೆ ಅಡ್ವಾನ್ಸ್ ಕೊಟ್ಟೆ. ಇದೆಲ್ಲ ಬರ್ತಾ ಬರ್ತಾ ಸೀರಿಯಸ್ ಆಯಿತು. ಸೊ ರಾಜ್ಕುಮಾರ್ ಕೂಡ ಅವಾಗವಾಗ ಭಾಳ ತಮಾಷೆ ಮಾಡಿವೆ. ಒಂದ್ಸತಿ ನಾನು ಕೇಳಿದ್ರು ರಾಜಣ್ಣ, ದ್ವಾರಕೀಶ್ ನನ್ನ ಎತ್ಕೊಳಕ್ಕಾಗುತ್ತಾ ನೀವು ಅಂತ.
ನನ್ನ ಕಾಲ್ ಶೀಟ್ ಕೊಡ್ತೀನಿ ಅಂತ ನೀವು ಹೇಳಿ ಈ ವಾಹಿನಿ ಸ್ಟುಡಿಯೋನ ಹತ್ರೌಂಡ್ ಹೊಡೆದ್ಬಿಡ್ತೀನಿ ನಾನು ನಿಮ್ಮನ್ನು ಎತ್ಕೊಂಡು ಅಂತಾರೆ. ಈ ಥರ ಅವಾಗವಾಗ ಜೋಕ್ ಮಾಡಿದೆ. ಇದೆಲ್ಲ ಸೀರಿಯಸ್ ಆಯಿತು. ಕೊನೆಗೆ ನಾನೊಂದು ಸಿನಿಮಾ ಮಾಡೋದು ಅಂತ ರಾಜ್ಕುಮಾರ್ ತಮ್ಮನೇ ಆಗೆಲ್ಲ ಡೇಟ್ಗಳೆಲ್ಲ ನೋಡ್ಕೊತಾ ಇದ್ದಿದ್ದು ವರದಪ್ಪ. ವರದಪ್ಪ ಇವನ್ ವರದಪ್ಪ ಸ್ಕ್ರಿಪ್ಟ್ನಲ್ಲಿ ಇನ್ನೊಂದು ಪ್ರಮಾದ ಪ್ರಮಾದ ಒಳ್ಳೊಳ್ಳೆ ಸಿನಿಮಾಗಳು ಬಂತು ಅನ್ನೋದ್ರೆ ಅದಕ್ಕೆಲ್ಲ ಕಾರಣವೇ ವರದಪ್ಪಣ್ಣ. ಸೊ ವರದಪ್ಪಣ್ಣ ಭಾಳ ಮನಸಾರ ಒಪ್ಕೊಂಡ್ರು. ಸೊ ಮೇರ್ ಮುತ್ತಣ ಮಾಡೋದು ಅಂತಾಯಿತು. ಮೇರ್ ಮುತ್ತಣ ಸಿನಿಮಾನ ಸಿದ್ಧಲಿಂಗನ ಕೈಲಿ ಮಾಡಿಸೋದು ಅಂತಾಯ್ತು. ಮೇರ್ ಮುತ್ತಣ ಹೇಗಪ್ಪ ಮಾಡಿದ್ವಿ ಅಂತ ಹೇಳಿದ್ರೆ, ಒಂದು ಅಣ್ಣ ತಂಗಿ ಅಂತ ಒಂದು ಸಿನಿಮಾ ಬಂದಿತ್ತು. ಅದರಲ್ಲಿ ರಾಜ್ಕುಮಾರ್ ಹಳ್ಳಿಯವನ ಪಾತ್ರ ಮಾಡಿದ್ರು, ಕಾಮಿಡಿ ಮಾಡಿದ್ರು ಹಳ್ಳಿಯವನ ಪಾತ್ರ ಮಾಡಿ, ಅದು ಸೂಪರ್ ಹಿಟ್ ಆಗಿತ್ತು. ಅಣ್ಣ ತಂಗಿ ಅನ್ನೋ ಸಿನಿಮಾ ರಾಜ್ಕುಮಾರ್ ಸರೋಜಾದೇವಿ ಅವರು ಮಾಡಿದ್ರು. ಇನ್ನೊಂದು ಸಿನಿಮಾ ಬಂದಿತ್ತು ಮಣ್ಣಿನ ಮಗ ಅಂತ, ಮಣ್ಣಿನ ಮಗ ನಮ್ಮ ಗೀತಾ ಪ್ರಿಯ ಅವರು ಡೈರೆಕ್ಟ್ ಮಾಡಿದ್ರು. ಅದು ಅದು ರಾಜ ಅದರಲ್ಲಿ ಶಾರ್ಟ್ಸ್ ಇದು ನೆನಪಿದೆ, ರಾಜ್ಕುಮಾರ್ ಒಂದು ಗುದ್ಲಿ ಹಿಡಿದ್ಬಿಟ್ಟು ನೆಲ ಆಗಿಯೋದನ್ನ ಪೋಸ್ಟರ್ಗಳೆಲ್ಲ ಹಾಕಿ. ಸೊ ಮಣ್ಣಿನ ಮಗ ಹಿಟ್ಟಾಯಿತು. ಸೊ ಅಣ್ಣ ತಂಗಿ ಮಣ್ಣಿನ ಮಗ ಯಾವಾಗ ಎರಡು ಹಿಟ್ಟಾಯಿತು. ಸೊ ನಾನು ಡಿಸೈಡ್ ಮಾಡಿದೆ ನನ್ನ ಸಿನಿಮಾದಲ್ಲಿ ರಾಜ್ಕುಮಾರು ಹಳ್ಳಿಯವನ ಪಾತ್ರ ಮಾಡಬೇಕು, ಹಳ್ಳಿಯವನ ಪಾತ್ರ ಮಾಡಿ ಕಾಮಿಡಿ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿದ್ವಿ. ಸೊ ಹೀಗೆ ಒಂದು ಇನ್ಸ್ಪಿರೇಷನ್ ಬಂದು ಯಾಕೆ ಒಬ್ರಿಗೊಬ್ರು ಮಾತಾಡಿ 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 ಹುಟ್ಟಿದ್ದೇ ಮೇಯರ್ ಮುತ್ತಣ್ಣ. ಒಬ್ಬ ಹಳ್ಳಿಯವನು ಮುಗ್ಧ ಮನುಷ್ಯ ಬೆಂಗಳೂರಿಗೆ ಬಂದು ಅದೇ ಬೆಂಗಳೂರಿಗೆ ಮೇಯರ್ ಆಗ್ತಾನೆ. ಯಾವ ಹಳ್ಳಿಯಿಂದ ಅವನನ್ನು ಓಡಿಸಿದ್ರೋ ಅದೇ ಹಳ್ಳಿಲಿ ಅವನಿಗೆ ಆನೆ ಮೇಲೆ ಕರ್ಕೊಂಬಂದು ಮೆರವಣಿಗೆ ಮಾಡ್ತಾರೆ ಅನ್ನೋದೇ ಕಾನ್ಸೆಪ್ಟ್ ಆಫ್ ದಿ ಸಿನಿಮಾ. ಸ್ಟೋ ಅಂದರೆ ಸ್ಟೋರಿ ನೀವು ಯಾವುದೇ ಕಾದಂಬರಿ ಇದೆಲ್ಲ ಸುಮ್ಮನೆ ನೀವೇ ಕೂತ್ ಮಾಡಿರೋ? ನಾವೇ ಕೂತ್ ಮಾಡಿದ್ದು. ಒಲಂಪುರಿ ಸೋಮನಾಥನ್ ಅಂತೊಬ್ರು, ಹೂವೈ ಕೃಷ್ಣನ್ ಅಂತೊಬ್ರು, ಈ ಥರ ರೈಟ್ರ್ಗಳೆಲ್ಲ ಇದ್ದರು. ಸುಮಾರು 3-4 ಜನ ರೈಟ್ರ್ಗಳು ಸೇರಿಕೊಂಡ್ರು. ವರದಪ್ಪಣ್ಣ ಇದ್ದ, ಸಿದ್ಧಲಿಂಗಯ್ಯ ಆಗಿದ್ದ, ಎಲ್ಲರೂ ಸೇರಿ ಮಾಡಿದ ಸ್ಕ್ರೀನ್ ಪ್ಲೇನೇ ಮೇಯರ್ ಮುತ್ತಣ್ಣ. ಯಾಕೆಂದರೆ ಅದರಲ್ಲಿ ಮಿಕ್ಸ್ ಆಗಿತ್ತು ನನಗೆ ಇನ್ನೊಂದು ನೆನಪಿದೆ. ರಾಜ್ಕುಮಾರ್ ಕೂದಲು ಬಿಟ್ಕೊ ಬರ್ತಾರೆ, ಅದನ್ನು ಕಟ್ ಮಾಡಿಬಿಟ್ಟು ತಗೊಂಡೋಗ್ಬಿಟ್ಟು ಮಾರಾಟ ಮಾಡಿ ಬರುವಂಥದ್ದು. ಸೊ ಈ ರೀತಿ ಸ್ಮಾಲ್ ಸ್ಮಾಲ್ ಇನ್ಗ್ರೀಡಿಯೆಂಟ್ಸ್ ಏನಿದೆ ಅದು ಜನರಿಗೆ ಆಪ್ತ ಆಗುವ ಹಾಗೆ. ಇಡೀ ಒಬ್ಬ ಗ್ರಾಮಾಂತರ ಪ್ರದೇಶದ ಮನುಷ್ಯ ನಗರ ಪ್ರದೇಶದಲ್ಲಿ ಬಂದು ಎದುರಿಸುವ ಸಮಸ್ಯೆಗಳು, ಅಲ್ಲಿ ಯಾವ್ಯಾವ ರೀತಿಯ ಜನ ಇರ್ತಾರೆ ಅನ್ನೋದು ಎಸ್ಟಾಬ್ಲಿಷ್ ಮಾಡ್ತಾ ಹೋಗಿದ್ದು. ಆ ಸಂದರ್ಭದ ನಿಮ್ಮ ಹೇಳಬಹುದಾದ ನೆನಪಿಟ್ಟುಕೊಳ್ಬೋದ ಅನುಭವ ಮೇಯರ್ ಮುತ್ತಣ್ಣದ ಯಾವ್ದಾರು ಹೇಳ್ಬೋದಾ? ತಾವು ಮೇಯರ್ ಮುತ್ತಣ್ಣದಲ್ಲಿ ಆನೆ ಮೇಲೆ ಕೂಡಿಸಿ ರಾಜ್ಕುಮಾರ್ನ ಮೆರವಣಿಗೆ ಮಾಡಲೇಬೇಕು ಅಂತಿದ್ದೆ. ಅವಾಗೆಲ್ಲ ಆನೆ ಸಿಗೋದು ಕಷ್ಟ ಆಗಿತ್ತು, ಆನೆ ಸಿಗೋದೇ ಇಲ್ಲ, ಆನೆ ಯಾರೂ ಕೊಡ್ತಾ ಇಲ್ಲ. ಇವಾಗ ಭಾಳ ಪ್ರಾಬ್ಲಮ್ ಆಗಿತ್ತು. ಅವಾಗ ಭಾಳ ಗೌರ್ಮೆಂಟಿಗೆ ಬಂದು ಗೌರ್ಮೆಂಟನ್ನೆಲ್ಲ ಯೂಸ್ ಮಾಡಿ ಭಾಳ ಶ್ರಮಪಟ್ಟು ಆನೆಯನ್ನು ತಂದ್ವಿ ನಾವು. ಅದೊಂದು ದೊಡ್ಡ ವಿಷಯ. ಸೊ ನನಗಂತೂ ರಾಜ್ಕುಮಾರ್ನ ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಲೇಬೇಕು ಅನ್ನೋ ಆಸೆ ನನಗೆ ಭಾಳ ಇತ್ತು ಮನಸ್ಸಲ್ಲಿ. ಅದು ನಾನು ಯಾವ ಏರಿಯಾದಲ್ಲಿ ಇದ್ನೋ ಮೈಸೂರಲ್ಲಿ ಅದೇ ಏರಿಯಾದಲ್ಲಿ ಮೆರವಣಿಗೆ ಶೂಟಿಂಗ್ ಮಾಡಬೇಕು ಅಂತಿದ್ದೆ. ಸೊ ಅದೇ ಏರಿಯಾ ಮೈಸೂರು ಇಟ್ಕೆಗೂಡು, ಇಟ್ಕೆಗೂಡಿನಲ್ಲಿ ಇಟ್ಕೆಗೂಡಿನಲ್ಲಿ ನಾನು ಇದ್ದಿದ್ದು. ಸೊ ಮೊದಲೆಲ್ಲ ನಮ್ಮ ಚೈಲ್ಡ್ಹುಡ್ ಎಲ್ಲ ಇಟ್ಕೆಗೂಡಲ್ಲೇ ಇದ್ದಿದ್ದು. ಸೊ ಅದೇ ಇಟ್ಕೆಗೂಡಿನಲ್ಲಿ ರಾಜ್ಕುಮಾರ್ನ ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿದ್ವಿ. ಅದೊಂದು ವಿಶೇಷವಾದ ವಿಷಯ ಮೇಯರ್ ಮುತ್ತಣ್ಣದಲ್ಲಿ. ಎಸ್, ಅದರ ಜೊತೆಗೆ ನನಗಿರುವ ಕುತೂಹಲ, ನಿಮಗೆ ಕನ್ನಡದ ಇಬ್ಬರು ಮೇರು ನಟರ ಜೊತೆಗೆ ಆಪ್ತವಾದ ಸಂಬಂಧ ಇತ್ತು, ರಾಜ್ಕುಮಾರ್ ಜೊತೆಗಿತ್ತು, ವಿಷ್ಣುವರ್ಧನ್ ಜೊತೆಗಿತ್ತು. ಅದರ ಜೊತೆಗೆ ತಾವು ನಾನು ಹೇಳಿದಾಗ ಹೆಜ್ಜೆ ಗುರುತುಗಳನ್ನು ನೀಡಿದ ಸಿನಿಮಾಗಳನ್ನು ತಾವು ಕೊಡ್ತಾ ಬಂದವರು. ತಮ್ಮ ಅನುಭವದಲ್ಲಿ ರಾಜ್ಕುಮಾರ್ ಜೊತೆಗಿನ ನೀವು ಮರೆಯಲಾಗದ ಯಾವುದಾದ್ರೊಂದು ಅನುಭವ ಹೇಳ್ಬೋದು ನನಗೆ? ಏನು, ಅತ್ಯಂತ ವಿಶ್ವಾಸದಲ್ಲಿದ್ವಿ ನಾವು. ನಾನು ನೋಡಿದ್ರೆ ಸಾಕು ತಮಾಷೆ ಮಾಡೋರು ರಾಜ್ಕುಮಾರ್, ಭಾಳ ಹೊಂದಿಕೊಂಡು ಹೋಗಿದ್ವಿ ನಾವು. ಅತ್ಯಂತ ವಿಶ್ವಾಸಿಗಳಾಗಿದ್ವಿ ನಾವು ಸಿನಿಮಾದಲ್ಲಿ. ಬರೀ ಚಲನಚಿತ್ರದಲ್ಲಿ ಪರದೆ ಮೇಲೆ ಮಾತ್ರ ನಾವು ವಿಶ್ವಾಸದಿಂದ ಇರಲಿಲ್ಲ. ಎಲ್ಲ ರೀತಿಯಲ್ಲೂ ರಾಜಣ್ಣ ಎಲ್ಲರ ಜೊತೆನೂ ಕೂತ್ಕೊಂಡು ಊಟ ಮಾಡೋರು, ಎಲ್ಲರ ಜೊತೆಗೂ ಸಮನಾಗಿರೋರು. ದ್ವಾರಕೇಶ್, ನೀವೇನು ಮಾಡ್ತೀರೋ ಪಾತ್ರ, ಹೆಂಗೆ ಮಾಡ್ತೀರೋ ಪಾತ್ರ ಅನ್ನೋರು. ಡೈರೆಕ್ಟ್ರ್ ಬಂದು ಹೀಗೆ ಮಾಡಿ ಹಾಗೆ ಮಾಡಿ ಅಂತೇಳಿದ್ರೆ ಬಿಡ್ರಿ ಬಿಡ್ರಿ ಸ್ವಲ್ಪ, ದ್ವಾರಕೇಶ್ವರ್ ಹೇಗೆ ಮಾಡ್ತಾನೆ ನೋಡೋಣ, ದ್ವಾರಕೇಶ್ವರ್ ಮಾಡೋದು ನೋಡಿಕೊಂಡು ಆಮೇಲೆ ಮಾಡ್ತೀರಂತೆ ನೀವು ಅಂತ ಆ ಥರ ನನಗೆ ಪುಷ್ ಒಂಥರ ಪುಷ್ ಕೊಡೋದು ಅಂತಾರಲ್ಲ, ಅದನ್ನು ರಾಜಣ್ಣ ಅವರು ಮಾಡಿದ್ರು. ಇಲ್ಲದವ್ರು ಅಷ್ಟೊಂದು ಚಿತ್ರಗಳಲ್ಲಿ ನಾನು ರಾಜ್ಕುಮಾರ್ ಜೊತೆ ಪಾತ್ರ ಮಾಡೋಕ್ಕೆ ಸಾಧ್ಯವಾಗ್ತಿರಲಿಲ್ಲ. ನಾನು ಕಂಡ್ರೆ ಭಾಳ ಪ್ರೀತಿ ಇತ್ತು. ಆಮೇಲೆ ಪಾಪ್ಯುಲರ್ ಆಗೋಯ್ತು ಜೋಡಿ. ಎಸ್, ಆ ಜೋಡಿ ಕೂಡ ಜನಗಳಿಗೆ ಭಾಳ ಇಷ್ಟವಾಯಿತು. ಅಂದರೆ ಯಾಕೆ ಮೊದಲು ರಾಜ್ಕುಮಾರ್ ಸಿನಿಮಾದಲ್ಲಿ ನರಸಿಂಹರಾಜು ಹೇಗೆ ಅನಿವಾರ್ಯ ಅನ್ನೋ ಸ್ಥಿತಿ ಇತ್ತೋ, ನಂತರ ದ್ವಾರಕೇಶ್ ಅನಿವಾರ್ಯ ಅನ್ನೋ ಸ್ಥಿತಿ ನಿರ್ಮಾಣ ಆಯಿತು. ಬಟ್ ಇದು ಲೇಟರ್ ಸ್ಟೇಜ್ ನಾವು ನಿರ್ಮಾಪಕರಾದ ಮೇಲೆ ನೀವು ರಾಜ್ಕುಮಾರ್ ಜೊತೆ ಮಾಡುವ ಸಿನಿಮಾಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು? ಕಡಿಮೆ ಆಗ್ತಾ ಬಂತು, ಕಡಿಮೆ. ನಿರ್ಮಾಪಕನಾದೆ ನಾನು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿಗೆ ರಾಜ್ಕುಮಾರ್ ಕೂಡ ಬ್ಯುಸಿ.
ರಾಜ್ಕುಮಾರ್ ಡೇಟ್ಗಳು ಸಿಗೋದೇ ಕಷ್ಟವಾಯ್ತೆ. ಮೇಯರ್ ಮುತ್ತಣ ಆದಮೇಲೆ ಇನ್ನೂ ಮೇಯರ್ ಮುತ್ತಣ ಹಿಟ್ಟಾಗೋಯ್ತು. ನಾನು ಮೇಯರ್ ಮುತ್ತಣ ಇವತ್ತೆಲ್ಲ ಮಾಡಿದ್ದು 100,000 ರೂಪಾಯಿ, 120,000 ರೂಪಾಯಿನೊಳಗೆ ಆ ಸಿನಿಮಾನ ಮಾಡಿದೆ. ಆ ಕಾಲದಲ್ಲಿ 50,000 ರೂಪಾಯಿ ಲಾಭವನ್ನು ಬಿಫೋರ್ ರಿಲೀಸ್ ಆಫ್ ದಿ ಪಿಕ್ಚರ್ ನೋಡಿದ್ದು ದ್ವಾರಕೀಶೇ ಮೊದಲು. ಆ ಸಿನಿಮಾನ 50,000 ರೂಪಾಯಿ ಲಾಭಕ್ಕೆ ಮಾರ್ಬಿಟ್ಟೆ ಭಟ್ರೆ. ಅದನ್ನೇನಾದರೂ ನಾನೇ ಇಟ್ಕೊಂಡಿದ್ದಿದ್ರೆ ಆ ಕಾಲದಲ್ಲಿ 100,000 ರೂಪಾಯಿ ನಾನು ಆ ಕಾಲದ 10 ಲಕ್ಷ ಆದರೆ ಈಗೇನು ಸರ್ ಈಗ ವ್ಯಾಲ್ಯೂದು? ಎಲ್ಲೋ ಮಧ್ಯ ಸ್ವಲ್ಪ ನಮಗೆ ಪಾಸಿಟಿವ್ ತೊಂದರೆ ಬಂದ್ಬಿಡ್ತು, ರಶ್ಗಳು ತೋರಿಸೋಕ್ಕಾಗಲಿಲ್ಲ, ಅದರಿಂದ ಡಿಸ್ಟ್ರಿಬ್ಯೂಷನ್ಗಳಲ್ಲಿ ಬರಬೇಕಾದ ಹಣ ತೊಂದರೆ ಆಯಿತು. ಎಲ್ಲಿ ರಾಜ್ಕುಮಾರ್ ಸಿನಿಮಾ ನಿಂತೋಗುತ್ತೋ ಅನ್ನೋ ಭಯ ಬೇರೆ ಶುರು ಆಗುತ್ತೆ ನನಗೆ. ಚಿತ್ರ ಮುಗಿದ್ರೆ ಸಾಕು, ಚಿತ್ರ ಯಾವುದೇ ಕಾರಣಕ್ಕೂ ಚಿತ್ರ ನಿಲ್ಲಬಾರದು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಸೊ ಅದರಿಂದ ಏನು ಮಾಡಿದೆ, ಪರವಾಗಿಲ್ಲ ನನಗೆ 50,000 ರೂಪಾಯಿ ಲಾಭ ಬಂದರೂ ಸಾಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಪಿಕ್ಚರ್ನ ಮಾರಿಬಿಟ್ಟೆ. 50,000 ರೂಪಾಯಿ, ಕೇವಲ 50,000 ರೂಪಾಯಿಗೆ ಆ ಕಾಲದಲ್ಲಿ ಲಾಭಕ್ಕೆ ಮಾರದೆ ನಾನು ಆ ಸಿನಿಮಾನ. ಅದು ಒಂದು 10-15 ಲಕ್ಷ ಕಲೆಕ್ಟ್ ಮಾಡಿರ್ಬೋದು ಆ ಕಾಲದಲ್ಲಿ, ಅತ್ಯಂತ ಯಶಸ್ವಿ ಆಯಿತು. ಯಾಕೆ ನೀವು ಟ್ರೈ ಮಾಡಿ ರಾಜ್ಕುಮಾರ್ ಜೊತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಟ್ರೈ ಮಾಡಿಲ್ಲ? ಮಾಡಿದ್ವಿ, ಟ್ರೈ ಮಾಡಿದ್ವಿ, ಆದರೆ ಚಾನ್ಸಸ್ ಇಲ್ವೇ. ಅವರು ಭಾಳ ಬ್ಯುಸಿಯಾಗಿದ್ದರೆ, ಅವ್ರ ಸಿನಿಮಾಗಳು ಅವರಿಗೆ ಕ್ಯೂನಲ್ಲೂ ಸಿಕ್ಕಾಪಟ್ಟೆ ಸಿನಿಮಾಗಳಿದ್ವು. ಆಮೇಲೆ ಕಮಿಟ್ಮೆಂಟ್ ಇತ್ತು ಅವ್ರಿಗೆ, ಇವ್ರಿಗೆ ಮಾಡಬೇಕು ಇವ್ರಿಗೆ ಮಾಡಬೇಕು ಅಂತಿತ್ತು. ಏನು ಮಾಡೋದು ಅವಾಗ, ನನಗೆ ಹೆಂಗೆ ಕೊಡಕ್ಕೆ ಕರ್ತಾರೆ? ಆದರೆ ನೀವು ಯಶಸ್ವಿ ಸಿನಿಮಾ ಕೊಟ್ಟಿದ್ರೆ ಅದು ರಾಜ್ಕುಮಾರ್ ಸಿನಿಮಾ ಬದುಕಿನಲ್ಲಿ ಒಂದು ತಿರುವು ಕೊಟ್ಟಂತ, ಅಂತ ಸಿನಿಮಾ ಮಾಡಿದವ್ರಿಗೆ ಇನ್ನೊಂದು ಅವಕಾಶ ಕೊಡ್ಬೋದಾಗಿತ್ತು. ಕೊಡಲಿಲ್ಲ, ಆಗಲಿಲ್ಲ. ಅಂದರೆ ಆ ಕಾಲದಲ್ಲಿ ನಿಮ್ಮ ಯಶಸ್ಸು ಕೆಲವರ ಮತ್ಸರಕ್ಕೆ ಕಾರಣ ಆಯಿತು ಅಂತ ಅನಿಸುತ್ತೆ? ನನಗೇನು ಆ ಥರ ಅನ್ನಿಸ್ಲಿಲ್ಲ. ಅಂದರೆ ದ್ವಾರಕೀಶ್ ವ್ಯಾಪಾರದಲ್ಲಿ ಇರೋದ್ರಿಸಿ ಬಿಡಿ, ಅವೆಲ್ಲ ಮತ್ಸರಗಳು ಇದ್ದೇ ಇರುತ್ತೆ. ದ್ವಾರಕೀಶ್ ಬೆಳೆಯುತ್ತಿರುವ ರೀತಿ ನೋಡ್ಬಿಟ್ಟು ಅವ್ರು ಸ್ವಲ್ಪ ಕಾಲೆಳೆಯೋಣ, ಏನು ಹಿಂಗೆ ಬೆಳೀತಾ ಇದ್ದಾರೆ ಸ್ವಲ್ಪ, ಯಾಕಂದ್ರೆ ಸೊಸೈಟಿ ಹ್ಯೂಮನ್ ನೇಚರ್ ಅದೆಲ್ಲ ಇರ್ತವೆ. ಅದೇ ಇರ್ಬೋದು, ಇರ್ಬೋದು, ಇತ್ತೇನೋ ಇರ್ಬೋದಾಗಿತ್ತೇನೋ ಏನಿತ್ತು ನನಗೆ ಗೊತ್ತಿಲ್ಲ. ನನಗಂತೂ ಕಾಲ್ ಶೀಟ್ ಸಿಕ್ಕಲಿಲ್ಲ. ಗೊತ್ತಿದ್ರು ಕಾಲ್ ಶೀಟ್ 5 ವರ್ಷ ಆದಮೇಲೆ ನನಗೆ ಕಾಲ್ ಶೀಟು ಸಿಕ್ತು. 1969 ಮಾಡಿದ್ದೆ ಮೇಯರ್ ಮುತ್ತಣ್ಣ. ಅದಾದಮೇಲೆ ನಾನು ಮಾಡಿದ್ದೆ ರಾಜ್ಕುಮಾರ್ ಪಿಕ್ಚರು 74ನೇ ಇಸ್ವಿ. 5 ವರ್ಷದ ಮೇಲೆ ನನಗೆ ಮತ್ತೆ ಇನ್ನೊಂದು ಕಾಲ್ ಶೀಟ್ ಸಿಕ್ತು, ಭಾಗ್ಯವಂತರು ಅಂತ ಒಂದು ಸಿನಿಮಾ ಮಾಡಿದೆ. ಆದರೆ ಇದಕ್ಕಿಂತ ಮೊದಲು ನಾನೊಬ್ಬ ನಿರ್ಮಾಪಕ, ಯಾವುದೇ ಕಾರಣಕ್ಕೂ ಸಿನಿಮಾನ ನಿಲ್ಲಿಸಬಾರದು ಅನ್ನೋದು ನನ್ನ ಮನಸ್ಸಿನಲ್ಲಿತ್ತು. ಯೋಚನೆ ಮಾಡಿದೆ ನಾನು, ನನ್ನ ಯೋಚನೆ ಒಂದು ಸಿನಿಮಾ ಮಾಡಬೇಕು, ಒಂದು ಸಿನಿಮಾ ಮಾಡಬೇಕು, ಒಂದು ಸಿನಿಮಾ ಮಾಡಬೇಕು. ಯಾರನ್ನು ಹಾಕಿ ಮಾಡೋದು? ರಾಜ್ಕುಮಾರ್ ಬಿಟ್ಟು ಯಾರನ್ನು ಹಾಕಿದ್ರು ಸಿನಿಮಾ ಓಡ್ತಾ ಇರಲಿಲ್ಲ. ರಾಜ್ಕುಮಾರೇ ಬೇಕಾಗಿತ್ತು ಕನ್ನಡ ಸಿನಿಮಾಕ್ಕೆ. ನಿಮಗೇನಾದ್ರು ಸ್ವಲ್ಪ ದುಡ್ಡು ನೋಡಬೇಕು, ನಿಮಗೇನಾದ್ರು ಒಂದು ಓಪನಿಂಗ್ ಬರಬೇಕು ಅಂದರೆ ರಾಜ್ಕುಮಾರೇ ಬೇಕಾಗಿತ್ತು ಆ ಸಿನಿಮಾದಲ್ಲಿ. ಅಂಥ ಸಮಯದಲ್ಲಿ ಯೋಚನೆ ಮಾಡಿದೆ ನಾನು, ನಾನೇನು ಸಿನಿಮಾ ತೆಗೆದು, ನಾನೇನು ಸಿನಿಮಾ ತೆಗೆದು, ನಾನೇನು ಸಿನಿಮಾ ತೆಗೆದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಹೊಳೀತು ನನಗೊಂದು ಸಿನಿಮಾ, ಆಪರೇಷನ್ ಲವ್ ಬರ್ಡ್ಸ್ ಅಂತ ಒಂದು ಇಂಗ್ಲೀಷ್ ಸಿನಿಮಾನ ನೋಡಿದೆ, ಮದ್ರಾಸ್ ಪೈಲಟ್ ಸಿನಿಮಾದಲ್ಲಿ. ಅದರಲ್ಲಿ ಒಂದು ಇನ್ಸ್ಪಿರೇಷನ್ ಶುರು ಆಯಿತು ನನಗೆ. ಸುಮಾರು 3:30 ಮ್ಯಾಟ್ನಿಗೆ ಹೋಗಿ ಆ ಸಿನಿಮಾ ನೋಡಿದ್ದೀನಿ. 3 to 5 ಗಂಟೆ ತನಕ 5:30 ತನಕ ಇಂಗ್ಲೀಷ್ ಸಿನಿಮಾ ಶಾರ್ಟು ಆ ಸಿನಿಮಾನ ನೋಡಿದೆ. ಆ ಸಿನಿಮಾ ನೋಡ್ದೇ ಡಿಸೈಡ್ ಮಾಡಿದೆ, ಯಾರು ಹೀರೋ ಬೇಡ, ನನಗೆ ನಾನೇ ಹೀರೋ, ನಾನೇ ಸಿನಿಮಾ ಮಾಡೋದು ಅಂತ ನಂಬಿದ್ರು ನಂಬಿ ಬಿಟ್ಟರು ಬಿಡಿ. ಆ ತೀರ್ಮಾನ ತಗೊಂಡಿದ್ದು ಒಂದು ನಿಮ್ಮಿಂದ ಸಿನಿಮಾ ಓಡುತ್ತೆ ಅನ್ನುವ ವಿಶ್ವಾಸ ಕಾರಣ, ಅಥವಾ ನೀವು ಯಾರು ಕಾಲ್ ಸಿಟ್ಟು ಬಯಸಿದ್ರು ಅದು ಯಾವುದೂ ಸಿಕ್ಕಿಲ್ಲ ಅನಿವಾರ್ಯ ಸ್ಥಿತಿಯಲ್ಲಿ ತೆಗೆದುಕೊಡ್ತೀರಿ? ಅನಿವಾರ್ಯ, ಯಾರೂ ಇಲ್ಲ, ಯಾರೂ ಸಿಗ್ತಾ ಇಲ್ಲ. ರಾಜ್ಕುಮಾರೇ ಬೇಕಾಗಿತ್ತು ನನಗೆ, ಬಾಕಿಯವ್ರು ಸಿಗೋರು ಆದರೂ ಓಡಲ್ವೇ. ಯಾರನ್ನೋ ಹಾಕಿ ಓಡ್ದಿರೋ ಸಿನಿಮಾ ಮಾಡಬಾರ್ದು, ನಾನೇ ಯಾಕೆ ಓಡ್ದಿರೋ ಸಿನಿಮಾ ಮಾಡಬಾರ್ದು? ಸೊ ನನಗೊಂದು ಯತ್ನ ಯಶಸ್ಸು ಸಿಗುತ್ತೆ, ನಾನೊಂದು ಮಾಡಬಾರ್ದು. ಯಾಕೆ ಒಬ್ಬ ಕಾಮಿಡಿಯನ್ ಶುಡ್ ನಾಟ್ ಬಿಕಮ್ ಎ ಪ್ರೊಡ್ಯೂಸರ್, ಶುಡ್ ನಾಟ್ ಬಿಕಮ್ ಅನ್ ಆಕ್ಟರ್, ಎ ಹೀರೋ, ಅವ್ನು ಯಾಕೆ ಹೀರೋ ಆಗಬಾರ್ದು, ನಾನೇ ಹೀರೋ ಆಗ್ತೀನಿ ಅಂತ ಯೋಚನೆ ಮಾಡಿದೆ. ವಾಟ್ ವಾಸ್ ದ ರಿಸ್ಪಾನ್ಸ್ ದೆನ್? ಜನ ಏನು ದ್ವಾರಕೀಶ್ ಹೀರೋ ಆಗ್ತಾರೆ ಅಂತ ಯಾವ ರೀತಿ ರಿಸ್ಪಾನ್ಸ್ ಮಾಡಿದೆ? ಹೇಳ್ತಾ ಬರ್ತೀನಿ ಅದಕ್ಕೆ. ಸೊ ಅದಕ್ಕೆ ಸಿನಿಮಾ ಮಾಡೋದು ಅಂತ ಡಿಸೈಡ್ ಮಾಡಿದೆ. ಅದಕ್ಕೊಂದು ಹೆಸರಿಟ್ಟೆ, ಕುಳ್ಳ ಏಜೆಂಟ್ 000. ಇವನಿಗೆ ಪರ್ಸ್ನಾಲಿಟಿ ಇಲ್ಲ 0, ಅದಕ್ಕೊಂದು 0. ಇವನಿಗೆ ಬುದ್ಧಿ ಇಲ್ಲ 0. ಇವನು ಸುಂದರನಾಗಿಲ್ಲ 0. ಎಲ್ಲ 0. ಕುಳ್ಳ ಏಜೆಂಟ್ 000. ಸೊ ರಾಜ್ಕುಮಾರ್ ಇಲ್ಲ, ರಾಜ್ಕುಮಾರ್ ಇಲ್ಲದೆ ನಾನು ಪಾತ್ರ ಮಾಡಿದರೆ ಜನ ನೋಡ್ತಾರ ಆ ಸಿನಿಮಾನ? ಅದಕ್ಕೊಂದು ಐಡಿಯಾ ಮಾಡಿದೆ, ಎದೆ ಮೇಲ್ಗಡೆ ರಾಜ್ಕುಮಾರ್ ಹಾಕ್ಕೊಂಡೆ. ಬ್ಯೂಟಿಫುಲ್ ಐಡಿಯಾ, ಬ್ಯೂಟಿಫುಲ್. ಬಟ್ರೆ ಏನು ಹೇಳ್ತೀನಿ, ಎಲ್ಲ ರಾಘವೇಂದ್ರ ಸ್ವಾಮಿ ಇಚ್ಛೆ. ಆ ಥಾಟ್ ಬರದೇ ಹೋಗಿದ್ರೆ ಆ ಸಿನಿಮಾ ಬೋಣಿನೇ ಆಗ್ತಾ ಇರಲಿಲ್ಲ. ರಾಜ್ಕುಮಾರ್ ಎದೆ ಮೇಲೆ ಹಾಕ್ಕೊಂಡೆ, ಗುರು ನಿನ್ನ ಮೇಲೆ ಭಕ್ತಿ,
ಕೊಡು ನನಗೆ ಶಕ್ತಿ ಅಂತೀನಿ, ಎಲ್ಲೂ ಇಲ್ಲದ ಶಕ್ತಿ ಇವನಿಗೆ ಬರುತ್ತೆ. ರಾಜ್ಕುಮಾರ್ ಫುಲ್ ಇವನಿಗೆ ಇನ್ಸ್ಪಿರೇಷನ್ ಆಗ್ತಾರೆ, ಎಲ್ಲರನ್ನು ಹೊಡಿತಾನೆ. ಯಾವ್ಯಾವ ವಿಲ್ಲನ್ಗಳನ್ನು ರಾಜ್ಕುಮಾರು ಪರದೆ ಮೇಲೆ ಹೊಡೆದಿದ್ರು ಅದೇ ವಿಲ್ಲನ್ಗಳನ್ನು ಕರ್ಕೊಂಬಂದು ಈ ಸಿನಿಮಾ ಹೊಡೆದ ಅವ್ರನ್ನೇ ನಾನು ಹೊಡಿಬೇಕು, ಬೇರೆಯವ್ರನ್ನ ನಾನು ಹೊಡೆಯೋದಿಲ್ಲ. ರಾಜ್ಕುಮಾರ್ ಹೊಡೆದವ್ರನ್ನೇ ನಾನು ಹೊಡಿಬೇಕು ಅನ್ನೋ ಆಸೆ ಪಟ್ಟು ಆ ಉದಯ್ ಕುಮಾರ್ನೇ ಹಾಕಿದೆ, ಅವ್ರವ್ರನ್ನೇ ಹಾಕಿದೆ, ಅವ್ರವ್ರನ್ನ ಹಾಕಿ ಆ ಸಿನಿಮಾನ ಮಾಡಿದೆ, ಕುಳ್ಳ ಏಜೆಂಟ್ 000. ಆ ಸಿನಿಮಾ ನನಗೆ 100,000 ರೂಪಾಯಿ, 110,000 ರೂಪಾಯಿನ ನಮ್ಮ ವೀರಸ್ವಾಮಿ ಅವ್ರು ಕೊಟ್ಟರು. ನಮ್ಮ ರವಿಚಂದರ್ ಅವ್ರ ತಂದೆಯವರು, ಅವರೇ ದೊಡ್ಡ ಡಿಸ್ಟ್ರಿಬ್ಯೂಟರ್ ಅವಾಗ, ಅವರಿಗೆ ಭಾಳ ಇಷ್ಟ. ನಾನು ಅಂದರೆ ವೀರಸ್ವಾಮಿಗೆ ಭಾಳ ಇಷ್ಟ, ನನ್ನ ಐಡಿಯಾನೇ ಭಾಳ ಇಷ್ಟಪಟ್ಬಿಟ್ರು ಅವರು. ನನಗೆ ಕೊಡು ಈ ಸಿನಿಮಾ, ಈ ಕುಳ್ಳ ಏಜೆಂಟ್ ನನಗೆ ಬೇಕು ಸಿನಿಮಾ ಅಂತ ಹಠ ಮಾಡಿ ತೊಗೊಂಡವರು. ಅದು ಕಾಂಪಿಟೇಷನ್ ಆ ಸಿನಿಮಾಕ್ಕೆ ಬಿಟ್ಟರೆ ಮಾತಾಡಬೇಕು. ಬ್ಯೂಟಿಫುಲ್ ಪ್ರೀವೀಕ್ಷಕರೇ, ಏನು ದ್ವಾರಕೀಶ್ ಅವರ ಈ ಕುಳ್ಳ ಸೀರೀಸ್ ಆಫ್ ಸಿನಿಮಾಸ್ ಏನಿದೆ ಒಂದಕ್ಕಿಂತ ನಮಗೆಲ್ಲ ಅವ್ರು ಶಾಕ್. ನಾನು ಅವ್ರ ಹತ್ರ ಮಾತಾಡ್ತಾ ಹೇಳ್ತಾ ಇದ್ದೆ, ಸಿ ಆ ಕಾಲಘಟ್ಟದಲ್ಲಿ ಅವರು ಒಂದು ಪರಂಪರಾಗತವಾದ ಸಿನಿಮಾ ಮೇಕಿಂಗ್ ಏನಿತ್ತು ಅದನ್ನು ಬಿಟ್ಟು ಬೇರೆ ರೀತಿ ನೋಡೋದೇ ಒಂದು ಚಾಲೆಂಜಿಂಗ್ ಆಗಿತ್ತು ಅಂತ. ಆ ಚಾಲೆಂಜನ್ನು ಅವರು ಸ್ವೀಕಾರ ಮಾಡಿದ್ರು, ಕಿಶೋರ್ ಕುಮಾರ್ ಅಂತವ್ರು ಕರ್ಕೊಬಂದು ಹಾಡು ಹೇಳಿಸಿದ್ರು. ಇಡೀ ಸಿನಿಮಾ ಆ ಫ್ರೆಶ್ನೆಸ್ ಯಾವ ರೀತಿ ಇತ್ತು ಅಂತಂದರೆ, ಎಸ್ ಇದು ಸಿನಿಮಾ ಅನಿಸು ಆಗಿತ್ತು. ಅದು ಈ ಕುಳ್ಳ ಏಜೆಂಟ್ರ ಸಾಹಸದ ಬಗ್ಗೆ ಕೂಡ ಮಾತಾಡ್ತೀನಿ ಇನ್ನೊಂದು ವಿರಾಮದ ನಂತರ. ವಿರಾಮ, ಎಸ್ ಪ್ರಿಯ ವೀಕ್ಷಕರೇ, ವಿರಾಮದ ನಂತರ ದ್ವಾರಕೀಶ್ ಅವರ ಜೊತೆಗಿನ ಆಪ್ತ ಸಂವಾದಕ್ಕೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸರ್, ಈ ಕುಳ್ಳ ಸೀರೀಸ್ ತಾವು ಸ್ಟಾರ್ಟ್ ಮಾಡಿದ್ರಿ, ಎಸ್ ಮೊದಲ ಸಿನಿಮಾ ಮಾಡಿದ್ರಿ, ಅದಾದಮೇಲೆ ತಮ್ಮ ಇಡೀ ಸಿನಿಮಾ ತ ಪ್ರೊಡ್ಯೂಸರ್ ಆಗಿ ಹಲವಾರು ಎಕ್ಸ್ಪಿರಿಮೆಂಟ್ಗಳನ್ನು ಮಾಡಿದ್ರಿ. ಇದನ್ನು ಮಾಡುವ ಸಂದರ್ಭದಲ್ಲಿ ಒಂದು ಫಸ್ಟ್ ತಾವು ಹೀರೋ ಆದ್ರಿ, ಆವಾಗ ಯಾವ ರೀತಿ ರಿಯಾಕ್ಷನ್ ಇತ್ತು? ನಂತರ ಆ ಸಿನಿಮಾ ದುಡ್ಡು ಮಾಡಿದ್ಮೇಲೆ ಯಾವ ರೀತಿ ರಿಯಾಕ್ಷನ್ ಇತ್ತು ಇಂಡಸ್ಟ್ರಿಯಿಂದ ಮತ್ತು ಹೊರಗಡೆ? ಇಂಡಸ್ಟ್ರಿನಲ್ಲಿ ಕುಳ್ಳ ಅತಿ ಬುದ್ಧಿವಂತ ಕಿಲಾಡಿ, ನನ್ನ ಮಗ ರಾಜ್ಕುಮಾರ್ ಇಲ್ಲದೇನೆ ಒಂದು ರಾಜ್ಕುಮಾರ್ ಸಿನಿಮಾನ ಮಾಡ್ದ ಅನ್ನೋ ಒಂದು ಹೆಸರು ಚೆನ್ನಾಗಿ ಬಂತು. ಇದು ಇಂಡಸ್ಟ್ರಿನಲ್ಲಿ ಮಾತು, ರಾಜ್ಕುಮಾರ್ ಇಲ್ಲದೇ ಒಂದು ಸಿನಿಮಾ ಮಾಡ್ನಲ್ಲ ಅಂತ. ಅವರು ವೀರಸ್ವಾಮಿ ಅವರು 110,000 ರೂಪಾಯಿನ ನಾನು ಕೊಟ್ಟಿದ್ದು, ಫಸ್ಟ್ ವೀಕೆ ಅಷ್ಟು ದುಡ್ಡು ಬಂತು ಆ ಸಿನಿಮಾಕ್ಕೆ. ಅಂಥ ಕ್ರೌಡ್ ಆ ಸಿನಿಮಾಕ್ಕೆ, ಅಂಥ ಒಂದು ಎಕ್ಸ್ಪೆಕ್ಟ್ ಮಾಡಿದ್ರ? ಇಷ್ಟು ಈ ರಾಜ್ಕುಮಾರ್ ಇಲ್ಲದೆ ಸಿನಿಮಾ ಮಾಡ್ತೀನಿ, ಇಷ್ಟು ಜನ ಬರ್ತಾರೆ ಅಂತ ತಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು ಅವಾಗ? ಏನೋ ಒಂದು ಅಟ್ರಾಕ್ಷನ್ ಇಟ್ಟಿದ್ದೀನಿ ಬರಬಹುದು ಅನ್ನೋ ನನ್ನಲ್ಲಿತ್ತು, ಆದರೆ ಅದು ಬಂಪರ್ ಆಯಿತು. ಇನ್ನೊಂದೇನು ಆ ಪಿಕ್ಚರ್ಗೆ ಅಂದರೆ, ತಮಿಳು, ತೆಲುಗು, ಹಿಂದಿ ಎಲ್ಲ ಭಾಷೆಗೂ ಡಬ್ ಬಂತು. ಕಾರಣ ಜ್ಯೋತಿಲಕ್ಷ್ಮಿ, ಜ್ಯೋತಿಲಕ್ಷ್ಮಿ ಬೇರೆ ಹಾಕಿದ್ದೆ ಆ ಸಿನಿಮಾದ. ನಾನು ಜೋಕ್ ಮಾಡ್ತಾ ಅದೇ ಸಿನಿಮಾ ಅಂತ ಅನಿಸ್ತೆ, ನಮಗೆ ಯೌವನ ಬಂದಿದ್ದು ಅಂತ ಗೊತ್ತಾಗಿದ್ದೆ ಜ್ಯೋತಿಲಕ್ಷ್ಮಿ ಡ್ಯಾನ್ಸ್ ನೋಡಿ ಹೇಳ್ತಾ ಇದ್ದೆ. ಸೊ ನಿಮ್ಮಂಥವ್ರೆಲ್ಲ ಇದ್ದಾರೆ ಅಂತ ನಮ್ಗೆ ಗೊತ್ತಿತ್ತು. ಸೊ ನಿಮ್ಮಂಥ ಆಡಿಯನ್ಸ್ ಇದ್ದಾರೆ ನಮಗೆ ಅಂತ ಗೊತ್ತಿತ್ತು, ಅದಕ್ಕೋಸ್ಕರ ಜ್ಯೋತಿಲಕ್ಷ್ಮಿನ ಹಾಕಿದೆ. ಅದು ಅಲ್ಲದೆ ಜ್ಯೋತಿಲಕ್ಷ್ಮಿಗೆ ತಮಿಳು ತೆಲುಗಲ್ಲಿ ಒಳ್ಳೆ ಮಾರ್ಕೆಟ್ ಇತ್ತು. ಆಮೇಲೆ ಅವಳೆಲ್ಲ ಅವಾಗೆಲ್ಲ ಆ್ಯಕ್ಷನ್ ಸಿನಿಮಾಗಳು ಮಾಡ್ತಾಯಿದ್ವಿ ತೆಲುಗಲ್ಲೆಲ್ಲ, ದೊಡ್ಡ ದೊಡ್ಡ ಆ್ಯಕ್ಷನ್ ಪಿಕ್ಚರ್ಗಳು ಜ್ಯೋತಿಲಕ್ಷ್ಮಿನ ಹಾಕಿ ಮಾಡೋರು. ಸೊ ನಾವ್ಯಾಕೆ ಹಾಕ್ಬಾರ್ದು ಅಂತಂದ್ಬಿಟ್ಟು ಆಮೇಲೆ ಜ್ಯೋತಿಲಕ್ಷ್ಮಿ ಒಳ್ಳೆ ಹೈಟ್ ಇದ್ದಾಳೆ, ಒಬ್ಬ ಹೈಟು ಒಬ್ಬ ಕುಳ್ಳ. ಸೊ ಆ ಕುಳ್ಳ ಏಜೆಂಟ್ ಅನ್ನೋದಕ್ಕೆ ಹೆಸರಿಗೆ ತಕ್ಕವಾಗುತ್ತೆ. ಅದಕ್ಕೆ ಪಾಪ್ಯುಲರ್ ಹಾಡ್ ಇತ್ತಲ್ಲ ಅವಳು, ಇದು ಅದೇ ಹಾಡು ಯಾವ್ದು ಹೇಳಿಯೋದು, ಯಾವ ಹಾಡು? ಅವಳ ಜ್ಯೋತಿಲಕ್ಷ್ಮಿ ಮೇಲೆ ಒಂದು ಬಂದ ಹಾಡಿತ್ತು, ಮೂರ್ನಾಲ್ಕು ಹಾಡುಗಳು ಮಾಡಿದೆ. ಏನೋ ಒಂದು ಬಾಕ್ಸ್ ಸಿಂಗಾಪುರಿಂದ ಬಂದೆ ಬಂಗಾರ ಹೊತ್ತು ತಂದೆ ಅಂದನೆ ನೋಡಿಲ್ಲಿ ಬಾ 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 ಓ ಬಂದನ್ನ ಅರೆ ನಿನ್ನ ತರಿದನ್ನ ನೀ ನಿನ್ನೇ ನೀ ನಾನ ಜನ ಗುಡುಗುಡುಗುಡುಗುಡು ಗುಡುಗುಡು ಅಂತ ಓಡ್ತೀಯ ಏನಲ್ಲಿ ನಡ್ತೀಯ ಡನ್ನೆ 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 ಡಲ್ಲೆ ತರ್ತೀಯ ಓಲ್ಲಿಯ. ನಾನು ಜ್ಯೋತಿಲಕ್ಷ್ಮಿ ಕ್ಲೈಮ್ಯಾಕ್ಸಲ್ಲಿ ಮಾಡೋ ಹಾಡು. ಆಮೇಲೆ ಅದಕ್ಕೆಲ್ಲ ಮಸಾಲೆಗಳು ಬೇಕಾಗಿತ್ತು, ಯಾಕೆಂದರೆ ಹೀರೋ ಇಲ್ಲದೆ ಇರೋ ಸಿನಿಮಾ ಮಾಡ್ತಾ ಇದ್ದೀನಿ, ನಾನೇ ಹೀರೋ ಆಗಿರೋದ್ರಿಂದ ಅದಕ್ಕೆ ಬೇಕಾದ ಮಸಾಲೆಗಳು ಹಾಕಬೇಕು. ಅದಕ್ಕೋಸ್ಕರ ಯತ್ನ ಮಾಡಿದ್ವಿ, ಬೊಂಬಾಯಿಗೆ ಹೋದ್ವಿ, ಕಿಶೋರ್ ಕುಮಾರ್ ಕರ್ಕೊಂಬಂದ್ವಿ, ಕಿಶೋರ್ ಕುಮಾರ್ ಕೈಲಿ ಹಾಡು ಹೇಳ್ತಿದ್ವಿ. ಅವಾಗೆಲ್ಲ ಹಾಡು ಆಟ ಹಾಡು ಅಂತ 1,000 ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಹಾಡು ಆಗ್ತಾ ಇತ್ತು ಆ ಕಾಲದಲ್ಲಿ. ನಾನು ಕಿಶೋರ್ ಕುಮಾರ್ಗೆ ಮಾತ್ರವೇ 7,000 ರೂಪಾಯಿ ಕೊಟ್ಟೆ, 1,000 ರೂಪಾಯಿಗೆ ಆಗ್ತಾ ಇದ್ದ ಹಾಡಿಗೆ 7,000 ರೂಪಾಯಿ ಬರೀ ಕಿಶೋರ್ ಕುಮಾರ್ ಕೊಟ್ಟೆ, ಇದಲ್ಲದೆ ಆರ್ಕೆಸ್ಟ್ರಾ ಕೊಟ್ಟೆ, ಬೊಂಬೆಗೆ ನಾವು ಹೋಗಿದ್ದು ಬಂದಿದ್ದು ಖರ್ಚು ಎಲ್ಲವೂ ಸೇರಿದರೆ 15,000-20,000 ರೂಪಾಯಿ ಆಗಿತ್ತು ನನಗೆ. ಇಟ್ ವಾಸ್ ಸೋ ಕಾಸ್ಟ್ಲಿ, ಬಟ್ ಹಠ ಮಾಡಿದೆ ನಾನು, ಖಂಡಿತವಾಗಲೂ ಕಿಶೋರ್ ಕುಮಾರ್ ಕೈಲೇ ಹಾಡು ಹೇಳಿಸಬೇಕು ಅಂತ. ನಾವು ರಾಜನ್ ನಾಗೇಂದ್ರ ಅವನ್ನೆಲ್ಲ ಕರ್ಕೊಂಡು ರೈಲಲ್ಲಿ
ನಾವೆಲ್ಲ ರೈಲಲ್ಲಿ ಹೋದ್ವಿ, ರೈಲಲ್ಲಿ ಹೋಗಿ ಮದ್ರಾಸ್ಗೆ, ಇದು ಮುಂಬೈಗೆ, ಮುಂಬೈನಲ್ಲಿ ಮೆಹಬೂಬ್ ಸ್ಟುಡಿಯೋಸ್ನಲ್ಲಿ ಆ ಸಾಂಗನ್ನು ರೆಕಾರ್ಡ್ ಮಾಡಿದ್ವಿ. ದಟ್ ವಾಸ್ ಕುಳ್ಳ ಏಜೆಂಟ್ 00. ಎಲ್ಲೋ ಒಂದು ಕಡೆ ಆ ಸಿನಿಮಾ ಗೆಲ್ಲಲೇಬೇಕು, ಆ ಸಿನಿಮಾಕ್ಕೆ ಜನ ಬರಲೇಬೇಕು ಅನ್ನೋದನ್ನು ಬುದ್ಧಿ ಉಪಯೋಗಿಸಿ ಮಸಾಲೆಗಳನ್ನೆಲ್ಲ ಹಾಕಿದ್ವಿ. ಸೊ ಅದರಂತೆ ಜನ ರಿಸೀವ್ ಮಾಡಿದ್ರು, ಅದನ್ನು ಒಳ್ಳೆಯ ರಿವ್ಯೂಸ್ ಬಂತು ಆ ಸಿನಿಮಾ ಮೇಲೆ. ಎಲ್ಲರಿಗೂ ಒಟ್ಟಲ್ಲಿ ಕಿಲಾಡಿತನದಿಂದ ದ್ವಾರಕೀಶ್ ಸಿನಿಮಾ ಮಾಡ್ದ ಅಂತ ಅಂತ. ಆದರೆ ನಿಮ್ಮ ಪ್ರತಿಭೆ ರೆಕಗ್ನೈಸ್ ಮಾಡಿಲ್ಲ ಕಿಲಾಡಿತನ. ರಾಜ್ಕುಮಾರ್ ಕೂಡ ನನ್ನನ್ನು ನೋಡಿದಾಗೆಲ್ಲ ಕಿಲಾಡಿ ಕಿಲಾಡಿ ಅನ್ನೋರು. ನಾನು ಭಾರಿ ಕಿಲಾಡಿತನದಲ್ಲಿ ಸಿನಿಮಾ ಮಾಡಿದ್ದೀನಿ, ನಾನು ಕುಳ್ಳ ನಾನಾಗಿದ್ರೆ ಏನಾಯ್ತು ಅಂತ ಒಂದು ತಮಾಷೆ ಮಾಡಿ ಹಾಡು ಹೇಳೋರು ರಾಜಣ್ಣ ಅವರು. ಸೊ ಎಲ್ಲರೂ ಸ್ಪೋರ್ಟಿವ್ ಆಗಿ ತೊಗೊಂಡ್ರು. ಜನನು ಕೂಡ ಎಲ್ಲೋ ಒಂದು ಒಬ್ಬ ಹುಟ್ಕೊಂಡ, ಎಸ್ ಎ ಬ್ರೈನಿ ಫೆಲೋ ಹ್ಯಾಸ್ ಕಮ್ ಇನ್ ಸಿನಿಮಾ, ಏನೋ ಮಾಡ್ತಾನೆ ಇವನು, ಸಾಧಾರಣವಾದ ಅವನಲ್ಲ ಅಂತ ಎಲ್ಲರಿಗೂ ಒಂಥರದಲ್ಲಿ ಹುಮ್ಮಸ್ಸಿತ್ತು. ಅದಾದ್ಮೇಲೆ ಸಿಂಗಾಪುರದಲ್ಲಿ ರಾಜಾ ಕುಳ್ಳ, ಇಲ್ಲ ಅದಾದ ಮೇಲೆ ಕೌಬಾಯ್ ಕುಳ್ಳ ಅಂತ, ಕೌಬಾಯ್ ಕುಳ್ಳ ಅಂತ, ಕೌಬಾಯ್ ಕುಳ್ಳ ಅದೊಂದು ವೆಸ್ಟರ್ನೈಸ್ ಸಿನಿಮಾ, ಅದನ್ನು ಭಾಳ ಖರ್ಚು ಮಾಡಿ ತೆಗೆದ್ವಿ. ಬಹಳ ಇನ್ಸ್ಪೈರ್ಡ್ ಫಿಲಮ್ ಈ ಕುಳ್ಳ ಏಜೆಂಟ್, ಬೇರೆ ಸಕ್ಸಸ್ ಆಗಿತ್ತಲ್ಲ ನಮಗೆ. ಸೊ ಅದರಿಂದ ಫಸ್ಟ್ ವೆಸ್ಟರ್ನೈಸ್ಡ್ ಸಿನಿಮಾ ಇನ್ ಕನ್ನಡ. ಇವತ್ತಿನವರೆಗೂ ಕೌಬಾಯ್ ಸಿನಿಮಾ ಯಾರೂ ಮಾಡಿಲ್ಲ. ರಾಜ್ಕುಮಾರ್ ಒಂದು ಸಿನಿಮಾ ಮಾಡಿದ್ರು ಪ್ರತಿಧ್ವನಿ ಅಂತ, ಆ ಪ್ರತಿಧ್ವನಿ ಬಿಟ್ಟರೆ ಕೌಬಾಯ್ ಸಿನಿಮಾನ ಯಾರೂ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಮಾಡಿಲ್ಲ. ನನಗೆ ಈಗಲೂ ಆಸೆ ಇದೆ ಒಂದು ಕೌಬಾಯ್ ಸಿನಿಮಾ ಯಾಕೆ ಮಾಡಬಾರ್ದು, ಮಾಡಬೇಕು ನೀವು, ಭಾಳ ಆಸೆ ಇದೆ ನನಗೆ. ಸರಿಯಾದ ಹೀರೋ ಸಿಗಬೇಕು, ಹೀರೋ ಒಪ್ಕೋಬೇಕು, ಇಷ್ಟವಾಗಬೇಕು, ಮಾಡಬೇಕು. ಬಟ್ ಹೌ ಫಾರ್ ಜನ ಇಷ್ಟಪಡ್ತಾರಪ್ಪ ಅದನ್ನು ಅನ್ನೋದು ನನಗೆ ಬಲು ಆಸೆ ಆಗಿತ್ತು. ಕೌಬಾಯ್ ಸಿನಿಮಾನ ಕುದುರೆಗಳು ಇಟ್ಕೊಂಡು ಮದ್ರಾಸಿಂದ ಕುದುರೆಗಳನ್ನು ಬೆಂಗಳೂರಿಗೆ ತರಿಸಿ ರಾಮನಗರದಲ್ಲಿ ಹೋಗಿ ಶೂಟಿಂಗ್ನ ಶುರು ಮಾಡಿದ್ವಿ. ಅಲ್ಲಿ ಶೂಟಿಂಗನ್ನು ಮಾಡಿದ್ವಿ. ಕೌಬಾಯ್ ಕುಳ್ಳ ಅಂತ ಸಿನಿಮಾ ಮಾಡಿದೆ. ಕೌಬಾಯ್ ಕುಳ್ಳ ಆದ ಮೇಲೆ ಅಷ್ಟೊತ್ತಿಗಾಗಲೇ 4-5 ವರ್ಷ ಆಗಿತ್ತು ರಾಜ್ಕುಮಾರ್ ಸಿನಿಮಾ ಮಾಡಿ ಭಾಗ್ಯವಂತರು ಅಂತ ಒಂದು ಸಿನಿಮಾನ ಮಾಡಿದ್ವಿ. ಅದೇ 1974 ಬಂಗಾರದ ಮನುಷ್ಯನು ಬಂತು ಕಾಣ್ತಾರೆ. ಹೌದು 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 ಹೌದು, ಬಂಗಾರದ ಮನುಷ್ಯನ ಜೊತೆಲೇ ಇತ್ತು. ಎಸ್, ಅದರಲ್ಲೂ ಕೂಡ ನಿಮ್ಮ ಪಾತ್ರ ಭಾಳ, ಅಪ್ಪನ ಮದುವೆ ಮಾಡಿಸಿ ಮದುವೆ ಮಾಡಿಸಿ ಅಂತ ಕೇಳಿ ಮದುವೆ ಮಾಡ್ತೀನಿ, ಬಾಲಣ್ಣ ಬಾಲಣ್ಣ ಗಲಾಟೆ ಮಾಡೋದು. ನಂತರ ಆತ್ಮಹತ್ಯೆ ಮಾಡ್ತೇನೆ ಅಂತ ಹೋಗ್ಬಿಟ್ಟು ನೀರಿಗೆ ಹಾಕ್ಬಿಟ್ಟು ತಣ್ಣಗಿದೆ ಅಂತ ಬಿಡೋದು ಅಂತ ಅಂಥದ್ದೆಲ್ಲ ಭಾಳ ಅದ್ಭುತವಾದಿತ್ತು. ಸೊ ಈ ಸಿಂಗಾಪುರದಲ್ಲಿ ರಾಜಕುಳ ಮಾಡಿದ್ದೆ ಯಾವಾಗ ತಾವು? ಭಾಗ್ಯವಂತರು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ಮಾಡಿದ್ವಿ, ಕಿಟ್ಟು ಪುಟ್ಟು ಅಂತ ಒಂದು ಸಿನಿಮಾ. ಕಿಟ್ಟು ಪುಟ್ಟು, ಎಸ್, ವಿಷ್ಣು ವಿಷ್ಣುವರ್ಧನ್. ವಿಷ್ಣುವರ್ಧನ್ ನನಗೆ ಆಪ್ತನಾದನು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಭಾಳ ವಿಷ್ಣು ಮತ್ತು ನಿಮ್ಮ ರಿಲೇಷನ್ ಪ್ರಾರಂಭ ಆದ, ಅದ್ರ ಬಗ್ಗೆನೂ ನಾನು ಮಾತಾಡಬೇಕು. ಈ ಗ್ಯಾಪ್ ಇತ್ತು, ನೀವೇ ಹೀರೋ ಆಗಿ ಸಕ್ಸಸ್ ಆದ್ರಿ, ಎಲ್ಲ ಆದ್ರಿ, ಎಸ್, ಪರ್ಯಾಯವಾಗಿ ಒಂದು ಸಿನಿಮಾ ಮಾಡ್ಬೋದು ಟಾಪ್ ಆ್ಯಕ್ಟ್ರೆಸ್ ಇಲ್ಲದೆ ಅನ್ನೋದನ್ನು ತಾವು ಪ್ರೂವ್ ಮಾಡಿದ್ರಿ. ವಿಷ್ಣು ಜೊತೆಗೆ ನಿಮ್ಮ ಕಾಂಬಿನೇಷನ್ ಆದಿದ್ದು ಆಗಿದ್ದೆ ಯಾವಾಗ? ವಿಷ್ಣುವರ್ಧನ್ನ ನಾನು ಮೊದಲು ನೋಡಿದ್ದು ವಂಶವೃಕ್ಷ. ಮಗು ಅದನ್ನು ವೀರಸ್ವಾಮಿಯವರು ನನಗೆ ಕುಳ ಹೊಸ ಹೀರೋನ ಸೆಲೆಕ್ಟ್ ಮಾಡಿದ್ದೀವಿ ನಾಗರಾವ್ ಸಿನಿಮಾಗೆ, ವಂಶವೃಕ್ಷ ಸಿನಿಮಾ ನೋಡ್ಕೊಂಬ, ಅದರಲ್ಲೇ ಪಾರ್ಟ್ ಮಾಡಿದ್ದಾನೆ ಅಂತ ಹೇಳಿದ್ರು. ಸ್ಟೇಟ್ಸ್ ಥಿಯೇಟ್ರಲ್ಲಿ ವಂಶವೃಕ್ಷ ಶುರು ಆಗಿತ್ತು. ಸೊ ಅಲ್ಲಿ ಹೋಗಿ ನಾ ಸಿನಿಮಾ ನೋಡಿದೆ, ನನಗೆ ಭಾಳ ಇಷ್ಟ ಆಯಿತು. ಅಷ್ಟೊತ್ತಿಗಾಗಲೇ ವಿಷ್ಣುವರ್ಧನ್ನ ನಾಗರಾವ್ಗೆ ಸೆಲೆಕ್ಟ್ ಮಾಡಿದ್ದರು. ವಿಷ್ಣುವರ್ಧನ್ ಕೂಡ ವಂಶವೃಕ್ಷ ಆದಮೇಲೆ ಎಲ್ಲೋ ಒಂದ್ಸತಿ ಏರ್ಲೈನ್ಸ್ ಹೋಟ್ಲಲ್ಲಿ ನನ್ನನ್ನು ಭೇಟಿ ಮಾಡ್ದ, ಅಂಕಲ್ ಅಂಕಲ್ ಅಂತ ಕರೆಯೋವೆ ನಾನು, ಅಂಕಲ್ ನನಗೊಂದು ಚಾನ್ಸ್ ಕೊಡಿ ಸಿನಿಮಾದಲ್ಲಿ ಅಂತಂದ. ಖಂಡಿತ ಕೊಡ್ತೀನಿ ಕಣಯ್ಯ, ಯು ಆರ್ ಗುಡ್ ಇನ್ ದಿ ಸಿನಿಮಾ, ಬರ್ತಾ ಇದ್ದಲ್ಲ ಪುಟ್ಟಣ್ಣ ಪಿಕ್ಚರ್ ಮಾಡ್ತಾ ಇದೆಯಲ್ಲ, ಬರಲಿ ನೋಡೋಣ ಸರ್, ಬಿಡು ಒಳ್ಳೇದಾಗಲಿ ನಿನಗೆ ಅಂತ ತಮಾಷೆ ಮಾಡಿದೆ ನಾನು. ಸೊ ಹಂಗಿತ್ತು. ನಾಗರಾವ್ ಸಿನಿಮಾನ ಮದ್ರಾಸ್ನಲ್ಲಿ ನೋಡಿದೆ, ನಿಜವಾಗಲೂ ನನಗೆ ಭಾಳ ಇಷ್ಟವಾದ. ಪುಟ್ಟಣ್ಣ ಪಕ್ಕದಲ್ಲಿ ಕೂತಿದ್ರು, ಈ ಕಡೆ ವೀರಸ್ವಾಮಿ, ಈ ಕಡೆ ಪುಟ್ಟಣ್ಣ, ಮಧ್ಯ ನಾನು ಕೂತ್ಕೊಂಡು ಮದ್ರಾಸ್ ಸಫೈರ್ ಥಿಯೇಟ್ರಲ್ಲಿ ಆ ಸಿನಿಮಾ ನೋಡಿದೆ. ಪುಟ್ಟಣ್ಣಗೆ ಹೊಡೆದೆ ಹಿಂಗೆ, ಒಳ್ಳೆ ಹೀರೋ ಕೊಟ್ಟೆ ಕೊಣೆಯ ನೀನು, ದ್ವಾರಕೀಶ್ ಚಿತ್ರಕ್ಕೆ ಒಬ್ಬ ಹೀರೋ ಬೇಕಾಗಿದ್ದ. ಎಷ್ಟು ಸಿನಿಮಾ ಅಂತ ಕುಳ್ಳ ಸಿನಿಮಾ ಮಾಡ್ತೀರಾ, ಅಥವಾ ಎಷ್ಟು ಸಿನಿಮಾ ಅಂತ ದ್ವಾರಕೀಶನ್ನ ಜನ ನೋಡ್ತಾರೆ, ಅಥವಾ ಎಷ್ಟು ಸಿನಿಮಾದಲ್ಲಿ ರಾಜ್ಕುಮಾರ್ ಎದೆ ಮೇಲೆ ಫೋಟೋ ಹಾಕ್ಕೋಬೋದು, ಎಲ್ಲವೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಲಿಮಿಟೇಷನ್ ಇದೆ ದ್ವಾರಕೀಶ್ಗೆ, ದ್ವಾರಕೀಶ್ ಹ್ಯಾಸ್ ಗಾಟ್ ಎ ಫ್ರೇಮ್, ಆ ಫ್ರೇಮಿಂದ ಹೊರಗಡೆ ಬರೋಕ್ಕೆ ಸಾಧ್ಯವಿಲ್ಲ. ನನಗೇಂತ ಲಿಮಿಟೇಷನ್ ಇದೆ, ಯಾವುದ್ರೆ ನನಗೆಲ್ಲೋ ಒಬ್ಬ ಹೀರೋ ಬೇಕಾಗಿತ್ತು, ನನಗೆ ಸಿನಿಮಾ ಮಾಡೋಕ್ಕೆ ಒಬ್ಬ ಹೀರೋ ಬೇಕಾಗಿತ್ತು. ಯಾಕೆಂದರೆ ಬಾಕಿ ಸಿನಿಮಾಗೆ ಡೇಟ್ಗಳು ಬಾಕಿಯವ್ರದ್ದು ಸಿಗೋದು ಕಷ್ಟವಾಗಿತ್ತು ನನಗೆ. ಸೊ ಎಲ್ಲೋ ವಿಷ್ಣುವರ್ಧನ್ ನೋಡಿದ ತಕ್ಷಣ ಭಾಳ ನನಗೆ ಇಷ್ಟವಾದ, ಇವನ್ನ ಇಟ್ಕೊಂಡು ಸಿನಿಮಾಗಳನ್ನು ಮಾಡಬಹುದು ಅನ್ನೋದು ನನಗೆ ಡಿಸೈಡ್ ಆಯಿತು. ಅದರಿಂದ ಹುಟ್ಟಿದ ಇನ್ಸ್ಪಿರೇಷನ್ನೇ ಕಳ್ಳ ಕುಳ್ಳ ಕುಳ್ಳ, ಅದು ಬಿಗ್ ಸಕ್ಸಸ್, ಕಳ್ಳ ಕುಳ್ಳ ಫಸ್ಟ್ ಕ್ಲಾಸ್ ಆಗೋಯ್ತು. ಅದನ್ನು ಸಿ ವಿ ಎಲ್ ಶಾಸ್ತ್ರಿ ಅನ್ನೋರು ಸ್ನೇಹಿತರಾಗಿ ಸ್ನೇಹಿತರ ಆ ಶಾಸ್ತ್ರಿಗಳಿಗೆ ಆ ಸಿನಿಮಾನ ಮಾಡಿಕೊಟ್ಟೆ ನಾನು, ಅವ್ರು ಮಾಡಿಕೊಡು ಅಂತ ಹೇಳಿದ್ರು.
ಹಲೋ, ನನಗೆ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಆ್ಯಕ್ಷನ್ ಹೀರೋ ಬಂದಿದ್ದಾನೆ ಒಬ್ಬ ಅನ್ನೋ ನಂಬಿಕೆ ನನಗೆ ಆ ವಿಷ್ಣುವರ್ಧನ್ ಮೇಲೆ ಇತ್ತು. ವಿಷ್ಣುವರ್ಧನ್ ಕೂಡ ಅದು ನಿಮ್ಮದು ಬರೀ ವೃತ್ತಿಪರ ರಿಲೇಷನ್, ಅದು ಮೀರಿದ ಸಂಬಂಧ ನಿಮ್ಮ ನಡುವೆ ಇತ್ತು ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಕೇವಲ ಒಬ್ಬ ನಟ ನಿರ್ಮಾಪಕರ ನಡುವಿನ ಅಥವಾ ನಟ ನಿರ್ದೇಶಕರ ನಡುವಿನ ಸಂಬಂಧ ಆಗಿರಲಿಲ್ಲ, ಅದಕ್ಕೆ ಮೀರಿ ವೈಯಕ್ತಿಕವಾದ ಒಂದು ಆತ್ಮೀಯತೆ, ಒಂದು ಆಪ್ತತೆ, ಕಷ್ಟ ಸುಖವನ್ನು ಹಂಚಿಕೊಳ್ಳುವ ರೀತಿ ಆ ಸಂಬಂಧ ಡೆವಲಪ್ ಆಗಿತ್ತು. ಅದು ಅದಾದ ರೀತಿ ಹೇಗೆ ಹತ್ತಿರ ಆಯ್ತು ಅಷ್ಟೇ. ಎಲ್ಲೋ ಅವನಿಗೆ ಕಳ್ಳ ಕುಳ್ಳ ಮಾಡಿದಾಗ ದ್ವಾರಕೀಶ್ ಒಬ್ಬ ದೊಡ್ಡ ನಿರ್ಮಾಪಕ ಅಂತ ಅವನಿಗನ್ನಿಸಿತ್ತು. ಸೊ ಅವನಿಗೂ ಕೂಡ ಒಳ್ಳೆಯ ನಿರ್ಮಾಪಕ ಬೇಕಾಗಿತ್ತು, ನನಗೂ ಕೂಡ ಒಳ್ಳೆಯ ನಟ ಬೇಕಾಗಿತ್ತು. ಎರಡು ಬೆಸ್ಗೆ ಆದವು. ವಿ ಹ್ಯಾಡ್ ಬೋತ್ ಆಫ್ ಅಸ್ ಈಗರ್. ನನಗೆ ಐ ವಾಸ್ ಈಗರ್ ಟು ಹ್ಯಾವ್ ಎ ಹೀರೋ ಇನ್ ಮೈ ಕಂಪನಿ. ವಿಷ್ಣು ವಾಂಟೆಡ್ ಎ ಗುಡ್ ಕನ್ಸರ್ನ್ ಫಾರ್ ಹಿಸ್ ಲೈಫ್. ಸೊ ಅವನಿಗೂ ಬೇಕಾಗಿತ್ತು, ನನಗೂ ಬೇಕಾಗಿತ್ತು, ಇಬ್ಬರೂ ಸೇರಿದ್ವಿ. ಅವನು ಅಂಕಲ್ ಅಂಕಲ್ ಅಂತ ಇದ್ದನು, ಆಮೇಲೆ ದ್ವಾರಕಿ ಹೋಗೋಬಾರೋ ಅಂತಂದ. ಅಲ್ಲಿವರೆಗೂ ನಮ್ಮ ವಿಶ್ವಾಸ ಬೆಳೆಯಿತು. ನಾನು ಕೂಡ ವಿಷ್ಣುವರ್ಧನ್ರವರೇ ಬಂದು ವಿಶ್ವಾಸದ ಹಿಂದೆ ಒಳಗಡೆ ಹುಳಿ ಹಿಂಡುವ ಯತ್ನಗಳು ಕೂಡ ನಡೀತು ಬಂತು. ಅದು ಯಾಕೆ ಬಂತು, ಯಾಕೆ ಹಾಗಾಯಿತು, ಯಾಕೆ ನಾವು ಒಬ್ರಿಗೊಬ್ರು ಆ ಥರ ಆದ್ವಿ ಅಂದರೆ ಅದಕ್ಕೆ ಕಾರಣಗಳೇ ಇಲ್ಲ ಭಟ್ರೆ. ಈಗೋಗಳು ನನ್ನ ಬಿಟ್ಟು ಅವ್ನು ಸಿನಿಮಾ ಮಾಡಬಾರ್ದು ಅಂತ, ಅವನಿಗೆ ಅವ್ನು ಬಿಟ್ಟು ಸಿನಿಮಾ ಮಾಡಬಾರ್ದು ಅನ್ನೋದು ನಮಗೆ. ಈ ಥರ ಒಂದು ವ್ಯತ್ಯಾಸ. ಒಂದು ತಮಾಷೆಗೆ ಒಂದು ನಿಮಗೆ ಕರೆಕ್ಟಾಗಿ ಹೇಳಬೇಕು ಅಂತಂದರೆ, ಒಂದು ಸಿನಿಮಾದಲ್ಲಿ ಅವ್ನು ಕಾಲ್ ಶೀಟು ಓಕೆ ಮಾಡ್ಕೊಂಡಿದ್ದೆ ನಾನು, ಈ ಥರ ಒಂದು ಸಿನಿಮಾ ಮಾಡ್ತೀನಿ ಮರಿ, ಡೇಟ್ ಇಡಬೇಕು ಅಂತ. ಸಿನಿಮಾನು ತೋರಿಸಿದ್ದೆ ಅವನಿಗೆ, ಕಾದಲಿಕ್ಕ ನೇರಮಿಲ್ಲ ಅಂತ ಒಂದು ಸಿನಿಮಾ, ಆ ಕಾದಲಿಕ್ಕ ನೇರಮಿಲ್ಲ ಸಿನಿಮಾನ ತೋರಿಸಿದ್ದೆ. ಸೊ ಡೇಟ್ ಕಡೆಲ್ಲ ಓಕೆ ಆಗಿತ್ತು, ಎಲ್ಲವೂ ಪರ್ಫೆಕ್ಟ್ ಆಗಿತ್ತು. ಆದರೆ ಇದಕ್ಕಿಂತ ಒಂದಿನ ಫೋನ್ ಮಾಡಿ ನನಗೆ ಮಾಡೋಕ್ಕಾಗಲ್ಲ ಅಂತಂದ. ವೀರಾಸ್ವಾಮಿ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ದ್ವಾರಕೀಶ್ ಆ ಬಿಟ್ಬಿಡು ಪಿಕ್ಚರ್ಲಿ ವಿಷ್ಣುವರ್ಧನ್ ಬಿಟ್ಬಿಡು, ಅವನು ಅಮೇರಿಕಾಗೆ ಹೋಗಬೇಕು, ಶ್ರೀಧರ್ ಅನ್ನೋರು ಒಂದು ಅಮೇರಿಕಾದಲ್ಲಿ ಸಿನಿಮಾ ತೆಗಿತಾ ಇದ್ದಾರೆ. ನನಗೆ ನಾನು ಇಷ್ಟೆಲ್ಲ ಓಕೆ ಮಾಡಿದ್ದೀನಿ, ಇವನು ನನಗೆ ಡೇಟ್ ಇಲ್ಲ ಅಂತ ಇದ್ದಾನಲ್ಲ ಈಗ ಅನ್ನೋ ಅಹಂ, ನಮಗೆ ಬೇಸರ ಆಯಿತು. ಬೇಸರಕ್ಕಿಂತ ಇಲ್ಲ ಅಂದ್ಬಿಟ್ನಲ್ಲ ಅನ್ನೋ ಕೋಪ. ಅವಾಗೆಲ್ಲ ವಯಸ್ಸಲ್ವೇ, ಅವಾಗೆಲ್ಲ ಈಗಿನ ಥರ ವಯಸ್ಸು ತಾಗಿದ್ರೆ ಈಗಿನ ಥರ ಆಗಿದ್ರೆ ಮೆತ್ತಗಿರೋವೆ, ಅವಾಗೆಲ್ಲ ಬಿಸಿ ರಕ್ತ ಆಯತ್ತೆ ರೇಖೆ ಅನ್ನೋಬಿಡು. ಶಂಕರ್ನಾಗ್ ಹಾಕಿ ಆ ಸಿನಿಮಾನ ಮಾಡಿದ್ವಿ, ಅದೇ ಪ್ರೀತಿ ಮಾಡು ತಮಾಷೆ ಪ್ರೀತಿ ಮಾಡೋ ತಮಾಷೆ ಈ ಥರ. ಸೊ ಮಿಸ್ ಆಗೋಯ್ತು. ಸೊ ಆಮೇಲಿಂದ ಅವನು ನನ್ನ ಕೈಗೆ ಸಿಕ್ಕಲಿಲ್ಲ, ಅವನು ಬೇರೆ ಸಿನಿಮಾಗಳು ಮಾತ್ರ ಪಾತ್ರ ಮಾಡೋದು. ಈ ನಡುವೆ ಇನ್ನೊಂದು ಏನು ಅಂತಂದರೆ, ನೀವು ವಿಷ್ಣುವರ್ಧನ್ನ ನೀವು ಬೆಳೆಸಿರಿ, ಎಲ್ಲ ಮಾಡಿದ್ರಿ, ನೀವು ಈ ಪರ್ಯಾಯವಾಗಿ ನೀವೇನೋ ಮಾಡ್ತೀರಿ ಅನ್ನುವ ಮಾತುಗಳು ಅಪಪ್ರಚಾರಗಳು ಕೂಡ ನಡೀತು. ಯಾರು ರಾಜ್ಕುಮಾರ್ ಇವರು ಪರ್ಯಾಯವಾಗಿ ದ್ವಾರಕೀಶ್ ಮಾಡ್ತಾರೆ? ಅಯ್ಯೋ, ಅದು ನಾನು ಖಂಡಿತವಾಗ್ಲೂ ಅವೆಲ್ಲ ಒಪ್ಪಲ್ಲ. ನನಗೆ ಹೀರೋ ಇರಲಿಲ್ಲ, ಅಲ್ಲ ಬಟ್ ಅಪಪ್ರಚಾರ ನಡೀತು. ಅದು ಅನ್ನಿಸಿತು ಅವ್ರಗಳಿಗೆ, ಅನ್ನಿಸಿತು ಅಷ್ಟೇ ಹೊರತು ಅದು ಅದೇ ನೀವೇ ಹೇಳ್ತಾ ಇದ್ದೀರಾ ಅಪಪ್ರಚಾರ ಅಂತ. ಅದರಿಂದ ಅದನ್ನೊಂದು ಅಪಪ್ರಚಾರವಾಯ್ತು ಅಷ್ಟೇ ಹೊರತು. ನನಗೊಬ್ಬ ಹೀರೋ ಬೇಕಲ್ಲ ಸರ್, ಐ ವಾಂಟ್ ಎ ಹೀರೋ. ನಾ ಸಿನಿಮಾ ಮಾಡಬೇಕು, ನನಗೊಬ್ಬ ಹೀರೋ ಬೇಕು. ವಿಷ್ಣುವರ್ಧನ್ ಇಲ್ಲದೆ ಇನ್ನೊಬ್ಬನು ಹುಡುಕಿರೋವೆ. ಇವಾಗ ವಿಷ್ಣುವರ್ಧನ್ ಇಲ್ಲ ಅಂದ ತಕ್ಷಣ ಆ ಪ್ರೀತಿ ಮಾಡೋ ತಮಾಷ್ನೋಡು ನಿಲ್ಲಿಸ್ಲಿಲ್ಲ ನಾನು. ಐ ವೆಂಟ್ ಟು ಶಂಕರ್ ನಾಗ್. ನಾನು ಸಿನಿಮಾ ಮಾಡಬೇಕಾಗಿರ್ತೇ ಹೊರತು ಇವರಿಗೆ ಪರ್ಯಾಯವಾಗಿ ಇನ್ನೊಬ್ಬರು ಮಾಡ್ತೀನಿ ಅನ್ನೋದು ಸುಳ್ಳು, ಅದು ಸಾಧ್ಯವಿಲ್ಲ. ಅದು ಅಲ್ಲದೆ ವರ್ಸಟೈಲ್ ರಾಜ್ಕುಮಾರಿಗೆ ಮಾಡೋದು ಅನ್ನೋದು ಅದು ಅನ್ಇಂಪಾಸಿಬಲ್. ಇಟ್ ಈಸ್ ಇಂಪಾಸಿಬಲ್. ರಾಜಣ್ಣನ ಸಿನಿಮಾಗಳಲ್ಲಿ ನಾವೇ ಹುಡುದವ್ರದ್ದು ಆ ಥರ ಏನಾದರೂ ಯೋಚನೆ ಮಾಡಿದ್ರು ಕೂಡ ಅದು ಭಾಳ ತಪ್ಪು. ಇಟ್ ಇಸ್ ಇಂಪಾಸಿಬಲ್. ರಾಜ್ಕುಮಾರ್ ಅವರ ಭಕ್ತ ಕುಂಬಾರನ ಯಾವನು ಮಾಡೋಕ್ಕೆ ಸಾಧ್ಯವಿಲ್ಲ, ಸಾಧ್ಯನೇ. ರಾಜ್ಕುಮಾರ್ ಹರಿಶ್ಚಂದ್ರನ ಯಾವನು ಮಾಡೋಕ್ಕೆ ಸಾಧ್ಯವಿಲ್ಲ, ಸಾಧ್ಯ. ಬಂಗಾರದ ಮನುಷ್ಯ ಯಾವನು ಮಾಡೋಕ್ಕೆ ಸಾಧ್ಯವಿಲ್ಲ, ಅದನ್ನು ಮಾಡೋಕ್ಕೆ ಸಾಧ್ಯವೇ. ಬಟ್ ಯಾರೋ ಸುತ್ತಮುತ್ತಲು ಇರೋರು ಇಂಥ ಅಪಪ್ರಚಾರಗಳನ್ನ ಮಾಡ್ತಿರೋ ಗೊತ್ತಾ? ರಾಜ್ಕುಮಾರ್ ಇಸ್ ಗ್ರೇಟ್ ಆಸ್ ಎ ಪರ್ಸನ್, ನನಗೂ ಗೊತ್ತು. ನಾನು ಮೂರ್ನಾಲ್ಕು ಸಂದರ್ಶನ ಅವರು ನನ್ನ ಬದುಕಿನಲ್ಲಿ ಮಾಡಿದ್ದೀನಿ. ಬಟ್ ಈ ಕೆಲವರು ಸುತ್ತಮುತ್ತ ಇರುವ ಜನಗಳು ಏನಿರ್ತಾರೆ, ಅವರು ಇಂಥದ್ದನ್ನು ಸ್ವಲಾಭಕ್ಕಾಗಿ ಮಾಡ್ತಿರ್ತಾರೆ ಅಂತ ಅನಿಸುತ್ತೆ. ಅವರವ್ರ ಅನಿಸಿಕೆಗೆ ಅವರವ್ರು ಅನ್ಕೋತಾರೆ, ಅವರವ್ರ ಕ್ರಿಯೇಷನ್ಸ್ ಅಷ್ಟೇ. ಮಾಧ್ಯಮಗಳಲ್ಲಿ ಪ್ರಚಾರಗಳು ಶುರು ಆಯಿತು, ಅಭಿಮಾನಿಗಳಿಗೆ ಶುರು ಆಯಿತು, ಎಲ್ಲೋ ಅವರ ಬದಲು ಇವನು ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಅಭಿಮಾನಿಗಳ ಗಲಾಟೆಗಳು ಶುರು ಆಯಿತು. ಎಲ್ಲವನ್ನೂ ಫೇಸ್ ಮಾಡೋ ಸ್ಥಿತಿ ನನಗೂ ಬಂತು, ವಿಷ್ಣುವರ್ಧನ್ಗೂ ಬಂತು. ಬಟ್ ಆ ಮೂಮೆಂಟಲ್ಲೂ ಕೂಡ ನೀವು ಮಾನಸಿಕವಾಗಿ ತುಂಬ ಅನುಭವಿಸಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇದ್ದಕ್ಕಿದ್ದಾಗೆ ನಡೆದಂಥ ಇಂಥ ಅಭಿಮಾನಿಗಳ ಮೂಲಕದ ಗಲಾಟೆಗಳಿರ್ಬೋದು, ಮಾಧ್ಯಮಗಳಲ್ಲಿ ಬಂದು ಸತ್ಯ ಏನಿದೆ ಬೇಡ, ಮಾಧ್ಯಮಗಳಲ್ಲಿ ಬರೋದೆಲ್ಲ ಸತ್ಯ ಅಂತ ನಾನು ನಂಬಿಲ್ಲ. ಬಟ್ ಇಟ್ ಸ್ಟಾರ್ಟೆಡ್ ದೋಸ್ ಡೇಸ್. ಆ ಮೂಮೆಂಟ್ನಲ್ಲಿ ನಿಮ್ಮ ಮನಸ್ಥಿತಿ ಮತ್ತು ವಿಷ್ಣು ಮನಸ್ಥಿತಿ ಆಗಿತ್ತು? ಫೇಸ್ ದ ಸಿಚುವೇಶನ್ ದೆನ್, ಅಭಿಮಾನಿಗಳ ನಡುವೆ ಶುರುವಾಗಿದ್ದು ಇನ್ನೊಂದು ಶುರುವಾಗಿತ್ತು. ಇಬ್ಬರಿಗೂ ಅನ್ನಿಸ್ತು ಅಷ್ಟೇ, ಅನ್ಯಾಯವಾಗಿ ನಾ ಬಿಟ್ಟು ಬಿಟ್ಟಿದ್ದೀನಿಲ್ಲ, ಅವನಿಗೂ ಅನ್ನಿಸ್ತಾ ಇತ್ತು, ನನಗೂ ಅನ್ನಿಸ್ತಾ ಇತ್ತು, ಆದರೆ ಅನಿವಾರ್ಯವಾಗಿತ್ತು. ಇದಕ್ಕೆ ಯಾವ ರೀತಿಯಾದ
ಉತ್ತರವನ್ನು ಹೇಳೋಕ್ಕಾಗಲ್ಲ. ಯಾಕೆ ಹಂಗಾಯಿತು, ಮನಸ್ಸಿಗೆ ಬಂದಾಗ ಯಾರ್ಯಾರು ಅನ್ಕೊಳ್ಳೋರು ಅನ್ಕೊಳ್ಳಿ, ಏನು ಮಾಡೋಕ್ಕಾಗ್ತಾ ಇರಲಿಲ್ಲ ಬದುಕಿನಲ್ಲಿ. ಅದು ನಾನು ಏನು ಮಾಡಿದೆ, ನನಗೆ ಇನ್ನೊಂದು ಹೇಳ್ತೀನಿ, ಯಾವುದೂ ನನ್ನ ತಲೆಗೆ ಬರಲಿಲ್ಲ. ಅಯ್ಯೋ ನಾನು ವಿಷ್ಣುವರ್ಧನ್ ಬಿಟ್ಬಿಟ್ನಲ್ಲ ಅಂತ ನನಗೆ ಅನ್ನಿಸ್ಲಿಲ್ಲ. ನನಗೆ ಸಿನಿಮಾ ಮಾಡಬೇಕು, ಆಮೇಲೆ ಧೈರ್ಯ, ಧೈರ್ಯ ಒಂದು ಬಂದ್ಬಿಟ್ಟಿತ್ತೆ ನನಗೆ. ನಾನೇ ಹೀರೋ ಪಾರ್ಟ್ ಮಾಡಿ ಸೂಪರ್ ಹಿಟ್ ಪಿಕ್ಚರ್ ಮಾಡಿಬಿಟ್ಟಿದ್ದೀನಿ, ಆಮೇಲೆ ವಿಷ್ಣುವರ್ಧನ್ನ ಹಾಕಿ ಸಿನಿಮಾಗಳನ್ನು ಮಾಡಿದ್ದೀನಿ, ಶಂಕರ್ನಾಗ್ ಹಾಕಿ ಪ್ರೀತಿ ಮಾಡೋ ತಮಾಷೆ ನೋಡು ಮಾಡಿದೆ. ಸೊ ಶಂಕರ್ನಾಗ್ ಹಾಕಿ ಸಿನಿಮಾಗಳು ಮಾಡೋಕೆ ಶುರು ಮಾಡಿದೆ, ಶಂಕರ್ನಾಗ್ ಹಾಕಿ ನ್ಯಾಯ ಎಲ್ಲಿದೆ ಅಂತ ಒಂದು ಸಿನಿಮಾ ಮಾಡಿದೆ. ಸೊ ಸಿನಿಮಾಗಳನ್ನು ನಾನು ಮಾಡ್ತಿದ್ದೆ. ನನಗೆ ಕ್ಯಾಮರಾ, ನಾನು ಬದುಕಾಯ್ತೇ ಹೊರತು ಬಾಕಿದ್ದು ಯಾವುದನ್ನು ಲೆಕ್ಕಕ್ಕೆ ಇಡ್ತಾ ಇರಲಿಲ್ಲ ನಾನು. ಅದಕ್ಕೆ ಕಥೆಗಳನ್ನು ಹುಟ್ಟಿಸೋರು, ಆ ಕಥೆಗಳಿಗೆ ನಾನು ಫೇಸ್ ಮಾಡಿದೆ ಅಷ್ಟೇ. ಆದರೆ ಯಾವತ್ತೂ ನೊಂದುಕೊಂಡಿದ್ದಾಗಲಿ ಮಾನಸಿಕ ನ್ಯಾಚುರಲಿ ಇಂಥ ಕತೆಗಳು ಹುಟ್ಟಿದ್ರೆ ಸತ್ಯ ಆದರೆ ಲೈಫ್ನಲ್ಲಿ ಫೇಸ್ ಮಾಡ್ತೇವೆ, ಮಾರಗೊಲೆ ಐ ಡಿಡ್ ಇಟ್ ಅಂತ. ನೀವು ಸತ್ಯ ಅಲ್ಲದಿರುವ ಪ್ರಚಾರ ನಡೆಸೋ ಸಂದರ್ಭದಲ್ಲಿ ಮಾನಸಿಕ ಒಳಗಡೆ ನ್ಯಾಚುರಲಿ ಯು ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ಒಂದ್ಸಲ ಬೇಸರ ಆಗಿರಲಿಲ್ವ ತಪ್ಪಿಗೆ? ನನಗೇನು ಆ ಥರ ಅನ್ನಿಸ್ತಿಲ್ಲ ಭಟ್ರೆ, ಸಿನಿಮಾಗಳಲ್ಲಿ ಮಾಡ್ತಾ ಇದ್ದೆ ನಾನು. ಐ ವಾಸ್ ಬಿಸಿ, ಐ ವಾಸ್ ಮೇಕಿಂಗ್ ಫಿಲಮ್ಸ್, ಸಿನಿಮಾ ಸಿನಿಮಾ ಸಿನಿಮಾ, ಒಂದಲ್ಲ ಒಂದು ಸಿನಿಮಾ ಮಾಡೋದು ಮಾಡೋಕ್ಕೆ ಶುರು ಮಾಡ್ತಿದ್ದೆ ನಾನು. ಆಮೇಲೆ ಎಲ್ಲೋ 2 ವರ್ಷ 3 ವರ್ಷ ಆದಮೇಲೆ ವಿಷ್ಣುವರ್ಧನ್ ಮತ್ತೆ ಸಿಗುವ, ಅವನ ಜೊತೆ ಸಿನಿಮಾ ಮಾಡುವೆ. ಎಸ್, ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದೆ. ಹಾಗೆಯೇ ನಿಮ್ಮ ಸಾಹಸ ಅದೆಲ್ಲದ್ರ ಬಗ್ಗೆ ಮಾತಾಡ್ತೀನಿ ಒಂದು ವಿರಾಮದ ನಂತರ. ಎಸ್, ಪ್ರಿಯ ವೀಕ್ಷಕರೇ, ವಿರಾಮದ ನಂತರ ದ್ವಾರಕೀಶ್ ಅವರ ಜೊತೆಗಿನ ಆಪ್ತ ಸಂವಾದಕ್ಕೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಒಂದು ಕಡೆ ಹಲವು ನಿಮ್ಗೆ ಗೊತ್ತಿಲ್ಲದಿದ್ದಂಗೆ ವಿವಾದಗಳಿಗೆ ನಿಮ್ಮನ್ನು ಹೇಳುತ್ತಿದ್ದು, ನೀವು ನಿಮ್ಗೆ ಸಮಾಧಾನ ಇರ್ತಿರಲಿಲ್ಲ. ಅದು ದ್ವಾರಕೀಶ್ ಗಣ ವಿವಾದ ಅನ್ನೋ ಒಂದು 2-3 ಘಟ್ಟದಲ್ಲಿ ನಡೆದಿತ್ತು. ಅದ್ರ ಜೊತೆಗೆ ವಿಷ್ಣು ಮತ್ತು ನಿಮ್ಮ ನಡುವಿನ ಸಂಬಂಧ ಏನಿದೆ? ನೀವು ವಿಷ್ಣು ವಿಚಾರದಲ್ಲಿ ನೀವು ಹಲವು ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ದು ನನಗೆ ಗೊತ್ತು, ನಾನು ಇಲ್ಲದಿದ್ದರೂ ಕೂಡ. ಸೊ ಆ ರಿಲೇಷನ್ಗಳು ಯಾವ ರೀತಿ, ಒಂದು ಸಲ ದೂರ ಆಗ್ತಿದ್ರಿ ಹತ್ತಿರ ಆಗ್ತಿದ್ರಿ, ಮತ್ತು ಒಂದು ಆತ್ಮೀಯ ಸಂಬಂಧ ಇತ್ತು, ಯಾಕೆ ಅಸ್ಟೇಬಲ್ ಆಗಿ ಉಳ್ಕೊಂಡಿಲ್ಲ ಅದು? ಕಾರಣಗಳು ಇದು ಅಂತ ಹೇಳೋಕ್ಕಾಗಲ್ಲ. ಒಂದು, ಕಥೆಗಳು ಅವನಿಗೆ ಸರಿ ಹೋಗದೇ ಇರ್ಬೋದು, ನನಗೆ ಒಂದೊಂದು ಸತಿ ಕಥೆಗಳು ಇಷ್ಟವಾಗಿರಬಹುದಿತ್ತು. ಸೊ ಇವಾಗ ನ್ಯಾಯ ಇಲ್ಲಿ ಅನ್ನೋ ಸಿನಿಮಾ ಅವನಿಗಾಗಲ್ಲ, ಅದು ಶಂಕರ್ನಾಗೇ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಅದ್ರಲ್ಲಿ ಶಂಕರ್ನಾಗ್ ಆರತಿ ಮಾಡಿದ್ವಿ ನಾವು. ಸೊ ಅದರಲ್ಲಿ ಹೀರೋ ಜೊತೆ ಪೇರ್ ಆಗಿರಬಾರ್ದು. ಸೊ ಅವ್ರಿಗೆ ಅಣ್ಣ ತಂಗಿ ರೋಲ್, ಅದು ಇಬ್ಬರೂ ಸ್ಟಾರ್ ಬೇಕು ನಮಗೆ. ಅದಕ್ಕೋಸ್ಕರ ಶಂಕರ್ನಾಗ್ ಆರತಿ ಹಾಕಿದ್ವಿ ಆ ಸಿನಿಮಾದಲ್ಲಿ. ಕೆಲವು ಸತಿ ಅವನು ನನಗೆ ಸೂಟ್ ಆಗದೇ ಇರ್ಬೋದು, ಅದಕ್ಕೋಸ್ಕರ ಸಿನಿಮಾಗಳು ಮಾಡಿರ್ಬೋದಾಯಿತು. ಕೆಲವು ಸತಿ ಅವನು ಬ್ಯುಸಿ ಆಗಿರ್ಬೋದು, ಅವನ ಡೇಟ್ಗಳು ತೊಂದರೆಗಳು ಶುರು ಆಯಿತು, ಅವನ ಡೇಟ್ಗಳು ಬ್ಯುಸಿ ಆಯಿತು, ಅವನು ಬ್ಯುಸಿ ಆದ, ಅವನು ಬ್ಯುಸಿ ಆಗಲೇಬೇಕು ತಾನೆ. ಹೀ ಈಸ್ ಆಲ್ಸೋ ಒನ್ ಆಫ್ ದಿ ಲೀಡಿಂಗ್ ಸ್ಟಾರ್ ಆಫ್ ಕನ್ನಡ ಸಿನಿಮಾ. ಮಹಾನ್ ಸಿನಿಮಾಗಳು ಆತನಿಗಿತ್ತು, ಅವನ ಡೇಟ್ಗಳು ಕೂಡ ಆ ಕಾಲದಲ್ಲಿ ಪ್ರಾಬ್ಲಮ್ಗಳಾಗ್ತಾ ಇತ್ತು, ಅವನ ಡೇಟ್ ಸಿಕ್ಕಿದ್ರೆ ಸಾಕು ಅನ್ನೋದಿತ್ತು. ಸೊ ಆದ್ದರಿಂದ ಡೇಟ್ಗಳು ಪ್ರಾಬ್ಲಮ್ ಆಗಿದ್ದರಿಂದ ಅವನ ಬಿಟ್ಟು ಸಿನಿಮಾಗಳನ್ನು ಮಾಡುವೆ ನಾನು. ಇದುಗಳು ಈ ಥರ ಸಿನಿಮಾಗಳನ್ನು ನಾನು ಮಾಡ್ತಾ ಇದ್ದಿದ್ದಕ್ಕೆ ಕಾರಣಗಳು ಶುರು ಆದವು. ಬೇಕಂತಾನೆ ಬಿಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋದು ಇರ್ಬೋದಾಗಿತ್ತು, ಅಥವಾ ಅವನಲ್ಲೂ ಹುಟ್ಟಿರ್ಬೋದಾಗಿತ್ತು ನನ್ನ ಬಿಟ್ಟು ಬೇಕಂತಾನೆ ಮಾಡ್ತಾ ಇದ್ದಾನೆ ಅಂತ. ಆ ಥರ ಏನು ಇರ್ತಾ ಇರಲಿಲ್ಲ ನನಗೆ, ಅದು ಯಾವುದು ಮನಸ್ಸಲ್ಲಿ ಇರಲಿಲ್ಲ. ಬಟ್ ರೀಯೂನಿಯನ್ ಆದಾಗ ಏನು ಅನಿಸ್ತು? ರೀಯೂನಿಯನ್ ಆದಾಗ ಅವ್ರಿಗೂ ರೀಯೂನಿಯನ್ ಯಾಕಪ್ಪ ಆಗೋಗ್ಬಿಡ್ಬೇಕು ಅಂದರೆ, ಅವನಿಗೆ ಕತೆ ನನಗೆ ಅವ್ನಿಗೆ ಸೂಟ್ ಆಗೋ ಕತೆ ಸಿಗೋದು, ಅವನು ಬೇಕೇ ಆಗೋದು ನನಗೆ. ನಿಮ್ಗೆ ಹೇಳ್ತೀನಿ, ರಾಯರು ಬಂದರು ಮಾಮನ ಮನೆಗೆ, ಆ ಕತೆನ ತಗೊಂಡು ನಾನು 9 ವರ್ಷ ವಿಷ್ಣುವರ್ಧನ್ ಬಹಳ ಡಿಫ್ರೆಂಟ್ ಆದ ಕತೆನೇ. ಎಸ್, ಇಟ್ ವಾಸ್ 9 ಇಯರ್ಸ್ ಐ ವೈಟೆಡ್ ಫಾರ್ ವಿಷ್ಣುವರ್ಧನ್ ಟು ಮೇಕ್ ದಟ್ ಪಿಕ್ಚರ್. 1984 ಆ ಸಿನಿಮಾ ತಗೊಂಡು 1992 ಮಾಡಿದೆ ಆ ಸಿನಿಮಾನ. 8-9 ವರ್ಷ ಕಾದು ಆ ಸಿನಿಮಾನ ಮಾಡಿದೆ. ಅವನೇ ಬೇಕು ಆ ಸಿನಿಮಾಕ್ಕೆ, ಅವನಿಲ್ಲದೆ ಮಾಡೋಕ್ಕೆ ಸಾಧ್ಯವಿಲ್ಲ. ನಾನು ಸಿನಿಮಾಕ್ಕೆ ಮೋಸ ಮಾಡ್ತಾ ಇರಲಿಲ್ಲ, ಕ್ಯಾಮ್ರಾಕ್ಕೆ ನಾನು ಐ ಯೂಸ್ ಟು ಬಿ ವೆರಿ ಆನೆಸ್ಟ್. ಇದೇ ಬೇಕು ನನಗೆ, ಇವರೇ ಪಾತ್ರ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರೆ ಅವ್ರ ಕೈಲೇ ಪಾತ್ರ ಮಾಡಿಸೋವೆ ನಾನು. ಬಟ್ ಅವಾಗ ಇಂಥದ್ದೆಲ್ಲ ಬೇರೆ ಇದ್ದಿದ್ದು ಬಂದಾಗ ಅವ್ರ ನಡುವೆ ಒಡಕಂತ ಏನಾದಾಗ ನೀವು ಯಾಕೆ ರಿಯಾಕ್ಟ್ ಮಾಡೋಕೆ ಹೋಗ್ತಿರ್ಲಿಲ್ಲ ನೀವು? ನನಗೆ ಬೇಕಾಗಿಲ್ಲ, ನನಗೆ ಗೊತ್ತಿಲ್ಲದ ವಿಷಯ ನಾನು ಅಲ್ಲ. ನನಗೆ ನನಗೆ ಆ ಕಡೆ ಜ್ಞಾನ ಕೂಡ ಬರ್ತಾ ಇರಲಿಲ್ಲ, ಯಾಕೆಂದರೆ ಐ ವಾಸ್ ಬಿಸಿ ಇನ್ ಮೈ ಓನ್ ಪಿಕ್ಚರ್. 1 ವರ್ಷ ನಿಮ್ಗೆ ಹೇಳ್ತೀನಿ, 5 ಸಿನಿಮಾ ಮಾಡಿದ್ದೀನಿ. 5 ಪಿಕ್ಚರ್ಸ್ ಐ ಪ್ರೊಡ್ಯೂಸ್, 1 ಹಿಂದಿ, 1 ತಮಿಳ್, 3 ಕನ್ನಡ ಪಿಕ್ಚರ್ಸ್. 5 ಸಿನಿಮಾ ಮಾಡೋ ಒಬ್ಬ ನಿರ್ಮಾಪಕ ಎಷ್ಟು ಬ್ಯುಸಿ ಆಗಿರ್ತಾನೆ? ಸೊ ಐ ವಾಸ್ ಟೂ ಬ್ಯುಸಿ. ಅದರಲ್ಲಿ ನಾನೆಲ್ಲೋ ನಿರ್ತನಾಗಿದ್ದೆ ಹೊರತು ಬಾಕಿ ಕಡೆ ಗಮನ ಕೊಡ್ತಾ ಇರಲಿಲ್ಲ ನಾನು. ಎತ್ತು ವಿಷ್ಣು ಅಗಲುವಕ್ಕಿಂತ ಮೊದಲು ನೀವು ಸಕ್ಸಸ್ಫುಲ್ ಸಿನಿಮಾಗಳನ್ನು ಮಾಡಿದ್ರಿ. ಆ ಆಪ್ತ ಮಿತ್ರ ಮಾಡುವ ಸಂದರ್ಭದಲ್ಲಿ ಅದು ಮೂಲವಾದ ಮಲಯಾಳಿ ಕತೆ ಕಾಣುತ್ತೆ, ಐ ಡೋಂಟ್ ನೋ ದಟ್.
ಇಡೀ ಆ ಸ್ಟೋರಿ ಮಾಡಿದಾಗ ವಿಷ್ಣು ಹೇಳಿದಾಗ ರಿಯಾಕ್ಷನ್ ಹೇಗಿತ್ತು? ಅದು ರಿಯೂನಿಯನ್ ಆಗಿದ್ದು ಅಂತ ಅಂದ್ಕೊತೀನಿ, ಸ್ವಲ್ಪ ಗ್ಯಾಪ್ ಇತ್ತು. ಅಷ್ಟೊತ್ತಿಗಾಗಲೇ ನಾವು ಭಾಳ ಕೆಳಗಡೆ ಬಿದ್ದುಬಿಟ್ಟಿದ್ವಿ. ಐ ವಾಸ್ ಇನ್ ಎ ಗ್ರೇಟ್ ಪ್ರಾಬ್ಲಮ್. ಸುಮಾರು ನಿಮಗೆ ಹೇಳಬೇಕು ಅಂದರೆ 18 ವರ್ಷಗಳ ಕಾಲ ನಾನು ಕನ್ನಡ ಚಿತ್ರರಂಗದಲ್ಲಿ ಸಕ್ಸಸ್ಸನ್ನು ಕಾಣದೇ ಇದ್ದವನು. ಐ ಸಫರ್ಡ್ ಫಾರ್ 18 ಇಯರ್ಸ್. 18 ಇಯರ್ಸ್ ಐ ಕುಡ್ ನಾಟ್ ಗಿವ್ ಒನ್ ಸಕ್ಸಸ್ಫುಲ್ ಫಿಲಮ್. ಅದರ ಜೊತೆ ಫೈನಾನ್ಷಿಯಲಿ ಆಲ್ಸೋ ಯು ಲಾಸ್ಟ್ ಮನಿ. ಟೋಟಲಿ ಟೋಟಲಿ, ದಟ್ಸ್ ವಾಟ್ ಐ ಆಮ್ ಟೆಲಿಂಗ್. ಈ ಕಡೆ ವಿಷ್ಣುವರ್ಧನ್ ಇಲ್ಲ, ಯಾರೋ ನಟರುಗಳು ನನಗಿಲ್ಲ, ಯಾರನ್ನು ಹಾಕಿ ಸಿನಿಮಾ ಮಾಡೋದು? ಯಾರ್ಯಾರನ್ನೋ ಹಾಕಿ ಮಾಡಿದೆ, ಹೊಸಬ್ರುಗಳನ್ನ ಹಾಕಿ ಸಿನಿಮಾ ಮಾಡಿದೆ. ಸಿನಿಮಾಗಳು ಲೈನ್ ಲೈನ್ಗೆ ಫ್ಲ್ಯಾಪ್ಗಳಾಗ್ತಾ ಬಂದ್ಬಿಡ್ತು. ಯಾರನ್ನೇ ಹಾಕಿ ಮಾಡಿದ್ರು ಫ್ಲ್ಯಾಪ್ಗಳಾಗ್ತಾ ಬಂದ್ಬಿಡ್ತು. ಎಲ್ಲೋ ದೊಡ್ಡ ಸುದ್ದಿ ಕೂಡ ಆಯಿತು, ದ್ವಾರಕೀಶ್ ಎಲ್ಲವನ್ನು ಕಳ್ಕೊಂಡ ಅಂತ. ಸೊ ವಿ ಟೋಟಲಿ ಲಾಸ್ಟ್. ಒಂಥರ ಹೇಳಬೇಕು ಅಂದರೆ ಸೂಯಿಸೈಡಲ್ ಕೇಸೇ ಅದು. ಆದರೂ ಎಲ್ಲೋ ಐ ಫೇಸ್ ಡೇಟ್. ಓಕೆ, ಬರೋದೆಲ್ಲ ಬರಲಿ, ಸಿನಿಮಾನ ನಂಬಿದ್ದೀನಿ, ಕ್ಯಾಮ್ರಾನ ನಂಬಿದ್ದೀನಿ, ಇವತ್ತಲ್ಲ ನಾಳೆ ನಾನು ಗೆಲ್ತೀನಿ ಅನ್ನೋ ನಂಬಿಕೆನ ನಾನು ಇಟ್ಕೊಂಡಿದ್ದೆ. ಅದು ಇಷ್ಟು ವರ್ಷಗಳ ಕಾಲ ಸುದೀರ್ಘ ಯು ಸಿ ಸೇವೆ ಸೇವೆ ಐ ಡೋಂಟ್ ಸೇ ದಟ್ ಕೆಲಸ ಮಾಡಿ ಯು ಸಿ ಅಷ್ಟು ಸಕ್ಸಸ್ಫುಲ್ ಕೊಟ್ಟವರು ಒಂಥರ ಪಾತಾಳಕ್ಕೆ ಬಿದ್ದೋಗೋದಿದೆಯಲ್ಲ, ದಟ್ ಸಿಚುವೇಶನ್ ವೆರಿ ಡಿಫಿಕಲ್ಟ್. ಭಾಳ ಭಾಳ ಮನಸ್ಸಿಗೆ ಕಷ್ಟವಾಯಿತು. ಮಕ್ಕಳುಗಳೆಲ್ಲ ಬೆಳೀತಾ ಇದ್ದರು, ಎಲ್ಲ ಮಕ್ಕಳುಗಳು ದೊಡ್ಡ ಮಕ್ಕಳುಗಳಾಗಿದ್ದರು, ಅವ್ರಿಗೆಲ್ಲ ಫೇಸ್ ಮಾಡೋದು ಕಷ್ಟ ನನಗೆ. ಸೊ ಟೋಟಲಿ ಇಟ್ ವಾಸ್ ಅ ಬಿಗ್ ಟಫ್ ಜಾಬ್ ಫಾರ್ ಮೀ, ಬಟ್ ಬೈ ಗಾಡ್ಸ್ ಗ್ರೇಸ್ ರಾಘವೇಂದ್ರ ಸ್ವಾಮಿ ಸೇವ್ಡ್ ಮೀ. ನಿಮ್ಗೊಂದು ಮಾತು ಹೇಳ್ತೀನಿ, ಎಲ್ರಿಗೂ ಹೇಳಬೇಕು ನಾನು ಈ ಮಾತನ್ನು. ಆ 18 ವರ್ಷದಲ್ಲೇ ನನಗೆ ಹೃದಯ ಆಪರೇಷನ್ ಆಯಿತು. ಐ ಹ್ಯಾಡ್ ಬೈಪಾಸ್ ಸರ್ಜರಿ. ಐ ನೆವರ್ ಹ್ಯಾಡ್ ಅ ಮನಿ. ಆ ಕಾಲದಲ್ಲಿ ಬೈಪಾಸ್ ಸರ್ಜರಿಗೆ ಸುಮಾರು 4-5 ಲಕ್ಷ ರೂಪಾಯಿ ಖರ್ಚಿತ್ತು. ಅವಾಗೆಲ್ಲ ಅಷ್ಟು, ಈಗೆಲ್ಲ 1 ಲಕ್ಷ 1.5 ಲಕ್ಷಕ್ಕೆ ಬೈಪಾಸ್ ಆಗುತ್ತೆ. ಸೊ ಅವಾಗ 5 ಲಕ್ಷ ರೂಪಾಯಿ ಆಯಿತು. ಯಾರು ನನಗೆ ಸಹಾಯ ಮಾಡಿದ್ದು? ಇಟ್ ವಾಸ್ ಜಾಫರ್ ಶರೀಫ್. ಜಾಫರ್ ಶರೀಫ್ ಅವರು ನನ್ನ ಜೀವನದಲ್ಲಿ ಬಂದು, ನಾನು ಇನ್ಶೂರೆನ್ಸ್ ಮಾಡದೇ ಇದ್ದರೂ ಕೂಡ ಅವರ ಇನ್ಶೂರೆನ್ಸ್ 5 ಲಕ್ಷ ರೂಪಾಯಿ ನನಗೆ ಕೊಟ್ಟರು. ಸೊ ದಟ್ 5 ಲ್ಯಾಕ್ಸ್ ಮೇಡ್ ಮೈ ಬೈಪಾಸ್. ನಾ ಎಲ್ಲೋ ಬೈಪಾಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಯಿತು. ಎಲ್ಲೋ ಬಂತು ನೋಡಿ ನನಗೆ, ಎಲ್ಲೋ ಬಂದರು ಅವರು, ನನಗೆ ಬಂದು ನನಗೆ ನನ್ನ ವೈಫ್ ಕಡೆ ಭಾಳ ಬೇಕಾದವರು ಅವರು. ಸೊ ಹೀ ಕೇಮ್ ಫಾರ್ವರ್ಡ್, ಹೀ ಟುಕ್ ದಿ ಇಂಟ್ರೆಸ್ಟ್, ಹೀ ಟುಕ್ ಮೀ ಟು ಮದ್ರಾಸ್. ಮದ್ರಾಸ್ಗೆ ನಾನು ಕರ್ಕೊಂಡೋಗಿ ಮದ್ರಾಸಲ್ಲಿ ನನಗೆ ಆಪ್ರೇಷನ್ ಮಾಡಿದ್ವಿ. ಅಂಥ ಒಂದು ಕಷ್ಟವಾದ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಇಂಥ ಸಮಯದಲ್ಲಿ ಇದ್ದಾಗ ಒಂದು ಸಿನಿಮಾ ಮಾಡಬೇಕು, ವಿಷ್ಣು ಒಂದು ಡೇಟ್ ಕೊಡು, ಒಂದು ಡೇಟ್ ಕೊಡು ಅಂತ ಹೇಳ್ತಾ ಇದ್ವಿ. ನನ್ನ ಸ್ನೇಹಿತರೆಲ್ಲ ವಿಷ್ಣುವರ್ಧನ್ ಸಿನಿಮಾ ಮಾಡೋದು ವಾರ್ಕಿ, ಒಂದು ಸಿನಿಮಾ ಮಾಡೋದು ವಾರ್ಕಿ ಅಂತ ನನಗೆ ಹೇಳ್ತಾ ಇದ್ದರು. ಚಿನ್ನೇಗೌಡ ಅಂತ ಒಬ್ಬರಿದ್ದರು, ಸುಬ್ರಹ್ಮಣ್ಯಂ ಅಂತ ಒಬ್ಬರಿದ್ದರು, ಅವರೆಲ್ಲ ನಾವಿದ್ದೀವಿ, ನಮಗೆ ಬಿಹೈಂಡ್, ವಿ ವಿಲ್ ಫೈನಾನ್ಸ್ ಯು, ಯು ಗೋ ಅಂಡ್ ಮೇಕ್ ಎ ಪಿಕ್ಚರ್ ವಿತ್ ವಿಷ್ಣುವರ್ಧನ್ ಅಂತ ಹೇಳಿದ್ರು. ಸೊ ಐ ರಿಕ್ವೆಸ್ಟೆಡ್ ವಿಷ್ಣುವರ್ಧನ್ ನನಗೊಂದು ಡೇಟ್ ಕೊಡು ಮರಿ ಅಂತ. ನನ್ನ ಮಗ ಕೂಡ ಅಷ್ಟೊತ್ತಿಗೆ ಸಿನಿಮಾದಲ್ಲಿ ಬಂದಿದ್ದ, ಅವನು ಯು ಹ್ಯಾಸ್ ಟೇಕನ್ ಎ ಮೋಸ್ಟ್ ಇಂಟ್ರೆಸ್ಟಿಂಗ್ ಜಾಬ್ ಇನ್ ದಿ ಸಿನಿಮಾ. ಸೊ ಅವನು ಹೋಗಿ, ಅಂಕಲ್ ನಮಗೊಂದು ಡೇಟ್ ಬೇಕು ಅಂತ ಕೇಳ್ದ. ಎಲ್ಲೋ ವಿಷ್ಣುವರ್ಧನ್ ಡಿಸೈಡ್ ಮಾಡ್ದ ಒಂದು ಸಿನಿಮಾ ದ್ವಾರಕೀಶಿಗೆ ಮಾಡಬೇಕು ಅಂತ. ಸೊ ವಿ ಡಿಸೈಡೆಡ್ ಟು ಡೂ ಎ ಫಿಲಮ್, ದಟ್ ವಾಸ್ ಆಪ್ತ ಮಿತ್ರ. ಆ ಕಥೆನ ಸೆಲೆಕ್ಟ್ ಮಾಡಿದವನೇ ವಿಷ್ಣುವರ್ಧನ. ಒಂದು ಡಿಫ್ರೆಂಟ್ ಸಿನಿಮಾನ ಕೊಡಬೇಕು, ಯೂಶುವಲ್ ಆ್ಯಕ್ಷನ್ ಪಿಕ್ಚರ್ ಅಲ್ಲದೆ ಒಂದು ಹೊಸತನವನ್ನು ತರುವಂಥ ಒಂದು ಸಿನಿಮಾ. ವಿಷ್ಣುಗೂ ಆ ಟೈಮ್ನ ಸಕ್ಸಸ್ ಬೇಕಾಗಿತ್ತು ಅನ್ಸುತ್ತೆ. ಇಲ್ಲ, ಆ ಥರ ಆ ಪೀರಿಯಡಲ್ಲಿ ಇರಲಿ, ಆ ಪೀರಿಯಡಲ್ಲಿ ಸಕ್ಸಸ್ಸಲ್ಲಿ ಇದ್ದ ಅಂತ ಕಾಣುತ್ತೆ. ರಾಯರು ಬಂದರು ಮಾವನ ಮನೆ ಮಾಡಿದಾಗ ಅವನಿಗೆ ಸಕ್ಸಸ್ ಬೇಕಾಗಿತ್ತು, ನಾಟ್ ಆಪ್ತ ಮಿತ್ರ. ಆಪ್ತ ಮಿತ್ರ ಟೈಮಲ್ಲಿ ಈ ವಾಸ್ ಕ್ವೈಟ್ ಆಲ್ ರೈಟ್. ಸೊ ಚೆನ್ನಾಗಿ ಒಳ್ಳೊಳ್ಳೆ ಪಿಕ್ಚರ್ನ ಕೊಟ್ಟಿದ್ದ ಆತ. ಸೊ ಆಪ್ತ ಮಿತ್ರ ಅನ್ನೋ ಸಿನಿಮಾ ಅವನೇ ಕಥೆನ ಸೆಲೆಕ್ಟ್ ಮಾಡ್ದ. ಮಣಿ ಚಿತ್ರತಾಳ್ ಅಂತ ಅದೊಂದು ಮಲಯಾಳಿ ಫಿಲಮ್. ಸೊ ಡಿಫ್ರೆಂಟ್ ಆಗಿರುತ್ತೆ ಅಂತ ಆ ಕಥೆನ ಓಕೆ ಮಾಡಿದೆ. ಸಕ್ಸಸ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ನೀವು? ಇಲ್ಲ, ಖಂಡಿತ ಇಲ್ಲ, ಖಂಡಿತ ಇಲ್ಲ. ಸಕ್ಸಸ್ಫುಲ್ ಫಿಲಮ್ಸ್ ಕೆನಾಟ್ ಬಿ ಮೇಡ್. ಎಸ್, ಇಟ್ ಹ್ಯಾಪನ್ಸ್. ಎಸ್, ಗೆಲ್ಲೋ ಸಿನಿಮಾಗಳನ್ನು ಮಾಡೋದು ಕಷ್ಟ. ಅದೊಂದೇ ಸಿನಿಮಾ ನಿಮ್ಮ ಎಲ್ಲ ಕಷ್ಟವನ್ನು, ಬೇಸರವನ್ನು, ನೋವನ್ನು ಪರಿಹರಿಸ್ತು. ಒಂದು ಸಕ್ಸಸ್ ಬೇಕಾಗಿತ್ತು. ಐ ವಾಸ್ ನೀಡಿಂಗ್ ಎ ಸಕ್ಸಸ್. ಒಂದು ರಕ್ತ ಚಲನೆಗೆ ಒಂದು ಇನ್ಸ್ಪಿರೇಷನ್ ಅನ್ನೋದು ಬರಬೇಕಲ್ಲ. ಸೊ ಅದು ಬೇಕಾಗಿತ್ತು ನನಗೆ. ದಟ್ ಗೇವ್ ಮೀ ಇನ್ ಆಪ್ತ ಮಿತ್ರ. ಸಕ್ಸಸ್ಸು ಬಂತು, ಹೆಸರೂ ಬಂತು, ದ್ವಾರಕೀಶ್ ಮತ್ತೆ ಬಂದಪ್ಪ ಚಿತ್ರರಂಗಕ್ಕೆ. ಸೊ ವಿ ಆರ್ ಹ್ಯಾಪಿ, ಆಲ್ ಮೈ ಫ್ಯಾನ್ಸ್ ಆರ್ ಗ್ರೇಟ್. ಒಂದೊಂದು ಬುಕಿಂಗ್ ಆಫೀಸ್ಗೆ ಹೋಗಿ ಕೇಳಿದ್ದಾರೆ ಎಷ್ಟೋ ಜನ ಅಭಿಮಾನಿಗಳು, ನಾವು ಟಿಕೆಟ್ ಕೊಡ್ತಾ ಇರೋ ದುಡ್ಡು ದ್ವಾರಕೀಶಿಗೆ ಹೋಗಿ ಸೇರುತ್ತಾ? ಸೊ ದಟ್ ವಾಸ್ ದಿ ವೇ ಆಫ್ ದಿ ಆಡಿಯನ್ಸ್. ಬಟ್ ಸೇರ್ತು. ಸೊ ಡಿಸ್ಟ್ರಿಬ್ಯೂಟ್ರಿಗೆ ಹೋಯ್ತು, ನಿಮಗೆ ಬಂತು, ಕೊಟ್ಬಿಟ್ಟು. ನಮಗೂ ಪರವಾಗಿಲ್ಲ, ಕೊಟ್ಟಿರಲಿಲ್ಲ, ನಾನು ಕೊಟ್ಟಿರಲಿಲ್ಲ. ಸೊ ವಿ ಆಲ್ಸೋ ಹ್ಯಾಡ್, ಸೊ ನಮ್ಮ ಎಚ್ ಎಸ್ ಆರ್ ಲೇಔಟಲ್ಲಿ ಒಂದು ಮನೆಯನ್ನು ಕಟ್ಟಿದ್ವಿ. ಸೊ ವಿ ವರ್ ಕ್ವೈಟ್ ಹ್ಯಾಪಿ. ಸೊ ದಟ್ ವಾಸ್ ದಿ ಗ್ರೇಟೆಸ್ಟ್ ಸಕ್ಸಸ್ ಐ ಗಾಟ್. ಎಸ್,
ಈಗ ನಮ್ಮ ಸದಾ ಈ ಮಾತುಕತೆಯ ಕೊನೆ ಹಂತಕ್ಕೆ ಬಂದಿದ್ದು, ನೀವು ಯಾವತ್ತಾದರೂ ಹತ್ತಿದ್ದೀಯಾ? ಯಾವಾಗಲಾದರೂ ಹತ್ತಿದ್ದೀಯಾ? ಹತ್ತಿದ್ದೀನಿ, ಅಳದೇ ಇಲ್ಲ. ಈಗಂತೂ ಸಿಕ್ಕಾಪಟ್ಟೆ ಹೇಳ್ತೇನೆ. ಈಗ ವಯಸ್ಸಾಗ್ಬಿಟ್ಟಿದೆ, ಏನೇ ಮಾತು ಬಂದ್ರೂ ಅಳುಗಳು ಬಂದುಬಿಡುತ್ತೆ. ಆ ಕಾಲದಲ್ಲೂ ಹತ್ತಿದ್ದೀನಿ, ಇಷ್ಟೆಲ್ಲ ಕಷ್ಟಪಟ್ಟೆ ನಾನು, ಇಷ್ಟೆಲ್ಲ ಮಾಡಿದೆ ನಾನು, ನನಗೆ ಈ ಥರ ಆಗೋಯ್ತಲ್ಲ ಅಂತ ಒಬ್ಬನೇ ಒಬ್ಬನೇ ನನಗೆ ನಾನೇ ಅಳೋದು ಅಂತಂದರೆ ನನಗೆ ಯಾರ ಹತ್ರನೂ ಹೋಗಿ ಅಳೋದಲ್ಲ, ನನಗೆ ನಾನೇ ಹತ್ಕೊಂಡು ನನಗೆ ನಾನೇ ಸಮಾಧಾನಗಳನ್ನು ಹೇಳ್ಕೊಂಡಿದ್ದೀನಿ. ಮೊದಲು ಬಾರಿ ಹತ್ತಿದ್ದೆ ಅವಾಗ ನನ್ನ ಹೃದಯ ಆಪರೇಷನ್ ಆದಾಗ, ದುಡ್ಡಿಲ್ಲ ಅಂತ ಒಂದು ಬಂದಾಗ ಮನಸ್ಸಿಗೆ, ಐ ವೆಪ್ಟ್. ಐ ವಾಸ್ ಸೋ ಸಕ್ಸಸ್ಫುಲ್, ಇಂಥ ಸ್ಥಿತಿ ಬಂತಲ್ಲ ನನಗೆ, ಒಂದು ಹೃದಯ ಆಪರೇಷನ್ ಮಾಡಿಸ್ಕೊಳ್ಳೋಕ್ಕೆ ದುಡ್ಡು ಇಲ್ದಂಗೆ ಆಯ್ತಲ್ಲ ನನಗೆ, ಇದು ಬೇಕಾಗಿತ್ತ ನನಗೆ, ದೇವರೇ ರಾಘವೇಂದ್ರ ಸ್ವಾಮಿ ಯಾಕೆ ಸ್ವಾಮಿ ನನಗೆ ಈ ಥರ ಮಾಡಿದೆ ಅಂತ ಐ ಪ್ರೇಡ್ ಗಾಡ್. ನಿಮಗೆ ಅವಾಗ ಅನಿಸಿತ್ತ ಈ ಸೊಸೈಟಿ ಆರ್ ಇಂಡಸ್ಟ್ರಿ ನನ್ನನ್ನು ಹೇಗೆ ರಿಕಗ್ನೈಸ್? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಯಾವುದನ್ನು ಯೋಚನೆ ಮಾಡೋನಲ್ಲ ದ್ವಾರಕೇಶ್, ಧೈರ್ಯ ಇತ್ತು ನನಗೆ. ಅದಾದ್ಮೇಲೆ ಯಾವಾಗತ್ತು ರೀ? ಆಮೇಲೆ ಅಂತಿಲ್ಲ. ವಿಷ್ಣು ತೀರ್ಕೊಂಡಾಗ, ವಿಷ್ಣು ತೀರ್ಕೊಂಡಾಗ ಖಂಡಿತ 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 ಹತ್ತಿದ್ದೇನೆ. ನೀ ಈಗಲೂ ಕೂಡ ಅದನ್ನು ನೆನೆಸ್ಕೊಂಡು ಭಾಳ ಸತಿ ಹೇಳೋದುಂಟು. ನಾನು ಭಾಳ ನನ್ನ ಮೇಲೆ ಪ್ರೀತಿ ಇತ್ತು. ನನ್ನ ಒಂದು ವಾಕ್ಯ ಅಂತ ಹೇಳಿದ್ರೆ ಮುಗಿದೋಯ್ತು ಅವನಿಗೆ, ದ್ವಾರಕೀಶ್ ಮಾತು ಅಂದರೆ ಮುಗಿದೋಯ್ತು ಅವನು. ಯಾವತ್ತೂ ನನಗೆ ದ್ವಾರಕೀಶ್ ನೀನು ಈ ಕತೆ ಮಾಡು ಆ ಕತೆ ಮಾಡು ಅಂತ ಯಾವತ್ತೂ ಹೇಳಿದವನಲ್ಲ, ಅಥವಾ ನಾನು ವಿಷ್ಣುಗೆ ಹೋಗಿ ಬರೀ ಈ ಕತೆಗೆ ಡೇಟ್ ಕೊಡು ನನಗೆ ಅಂತ ಕೇಳಿದವನಲ್ಲ. ನಾನು ಹೇಳಿದ ಡೇಟೇ ಡೇಟು, ಆ ಥರ ಡೇಟ್ಗಳನ್ನು ನನಗೆ ಕೊಡ್ತಾ ಇದ್ದಾನ ಅವನು. ನಮ್ಮ ಮನೆಗೆಲ್ಲ ಬರವ, ನಮ್ಮ ಮನೇನ ಅವನ ಮನೆ ಅಂದ್ಕೊಂಡಿದ್ದ, ಅವನ ಮನೇನ ನನ್ನ ಮನೆ ಅಂತ ನಾನು ಅಂದ್ಕೊಂಡಿದ್ದೆ. ಭಾಳ ಆಪ್ತಮಿತ್ರ ಅಂತ ಅದಕ್ಕೆ ಹೆಸರಿಟ್ಟಿದ್ದು ನಾವು. ಆ ಸಿನಿಮಾಗೆ ಹೆಸರಿಡೋಕ್ಕೆ ಕಾರಣವೇ ಆಪ್ತಮಿತ್ರ ಅಂತ ಹೇಳೋಕ್ಕೆ, ನಾವಿಬ್ಬರೂ ಆಪ್ತರು ಅನ್ನೋದಕ್ಕೋಸ್ಕರನೇ ಆ ಸಿನಿಮಾಕ್ಕೆ ಆಪ್ತಮಿತ್ರ ಅಂತ ಹೆಸರಿಟ್ವಿ. ಅವನನ್ನು ಈಗಲೂ ನೆನೆಸ್ಕೋತಾ ಇರ್ತೀನಿ. ನೆನೆಸಿದಾಗ ಒಬ್ಬನೇ ಕೂತಿದ್ದಾಗ ಭಾಳ ದುಃಖವಾಗುತ್ತೆ. ನನ್ನ ಸ್ನೇಹಿತರುಗಳು ಬಹಳ ಜನ ಈಗ ಇಲ್ಲ, ಅವ್ರನ್ನೆಲ್ಲ ನೆನೆಸ್ಕೋತೀನಿ. ವೆನ್ ಐ ಆಮ್ ಲೋನ್ಲಿ ಐ ಫೀಲ್ ಎಸ್ ಲೋನ್ಲಿ ಅಂತ ಅನಿಸುತ್ತೆ ನಿಮಗೆ? ಖಂಡಿತ ಅನಿಸುತ್ತೆ. ವೈ ವೈ ಅಂತಂದರೆ ಎಲ್ಲರೂ ಹೋಗ್ಬಿಟ್ರಲ್ಲ, ನನ್ನ ಜೊತೆ ಇದ್ದವರು ಯಾರೂ ಇಲ್ಲವಲ್ಲ. ಕೌಬಾಯ್ ಕುಳ್ಳ ಅಂತ ಒಂದು ಸಿನಿಮಾ ಮಾಡಿದ್ದೆ ಅಂತ ನಿಮ್ಗೆ ಹೇಳೋದಲ್ಲ, ಆ ಸಿನಿಮಾದಲ್ಲಿ ನನ್ನನ್ನು ಬಿಟ್ಟು ಇನ್ಯಾರೂ ಇಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾರೆ. ನನ್ನ ಆಪ್ತರೆಲ್ಲ ಹೋಗ್ಬಿಟ್ರಲ್ಲ, ಆ ಕಡೆ ರಾಜಣ್ಣ ಇಲ್ಲ, ಆ ಕಡೆ ವಿಷ್ಣುವರ್ಧನ್ ಇಲ್ಲ, ವಿಜಯ ಸಾರಥಿ ಅಂತ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಇದ್ದ, ನಮಗೂ ಸ್ನೇಹಿತರು, ನಿಮಗೂ ಸ್ನೇಹಿತರು, ವಿಜಯ ಸಾರಥಿ ಇಲ್ಲ, ಶ್ರೀನಿವಾಸ ಮೂರ್ತಿ ಅಂತ ಒಬ್ಬರಿದ್ದರು, ಅವರಿಲ್ಲ. ಸೊ ಬಹಳ ಜನ ನನಗೆ ಆಪ್ತರು ಇಲ್ಲ. ಸೊ ಐ ಫೀಲ್ ಯಾರ ಹತ್ರ ಮಾತಾಡೋದು, ಯಾರ ಹತ್ರ ಏನು ಹೇಳೋದು, ಯಾರ ಹತ್ರ ಕಷ್ಟ ಹೇಳ್ಕೊಳ್ಳೋದು. ಸೊ ನಾನಾಯಿತು, ನನ್ನ ಆಕೆ ಆಯಿತು. ನನ್ನ ಆಕೆಗೂ ಅಷ್ಟು ಮೈಸರಿ ಇಲ್ಲ, ಅವಳಿಗೂ ಮಂಡಿ ಆಪರೇಷನ್ ಎಲ್ಲ ಆಗಿದೆ. ಸೊ ಅವಳ ಜೊತೆ ಕಾಲ ಕಳೀತಾ ಇದ್ದೀನಿ. ಸೊ ದಟ್ ಈಸ್ ಹೌ ಐ ಆಮ್ ಸ್ಪೆಂಡಿಂಗ್ ಮೈ ಟೈಮ್. ಎಸ್, ನಿಮ್ಮ ಹತ್ರ ಮಾತನಾಡೋದಕ್ಕೆ ಇನ್ನೂ ಹಲವು ವಿಚಾರಗಳಿದ್ದವು ವೀಕ್ಷಕರೇ. ಏನು ಮಾಡೋಣ, ಸಮಯ ಒಂದು ಗಂಟೆ ಅವಧಿ ಮುಗಿದಿದ್ದೇ ಗೊತ್ತಾಗಿಲ್ಲ. ಇನ್ನೊಂದು ಅವಕಾಶ ಉಪಯೋಗಿಸ್ಕೊಂಡು ಇನ್ನೊಂದು ಸಲ ದ್ವಾರಕೀಶ್ ಅವ್ರ ಹತ್ರ ಮಾತನಾಡಬೇಕು ಅಂತ ಅನಿಸ್ತಾ ಇನಿವೆ. ನಾನೇನು ವಿಶ್ ಮಾಡ್ತೀನಿ, ಇನ್ನೂ ಕೂಡ ನಿಮ್ಮಿಂದ ಒಳ್ಳೆಯ ಸಿನಿಮಾಗಳು ಬರಲಿ, ಕರ್ನಾಟಕದ ಜನ ಕಲಾಭಿಮಾನಿಗಳಿಗೆ ಇನ್ನೂ ತಾವು ರಸದೌತಣವನ್ನು ಕೊಡುವಂತಾಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ ದೇವರಿದ್ದರೆ. ಎಸ್, ಎನಿವೆ ಐ ಆಮ್ ಥ್ಯಾಂಕ್ಫುಲ್ ಟು ಯು. ನಮಸ್ಕಾರ ಸರ್, ನಮಸ್ಕಾರ. ಎಸ್, ಪ್ರಿಯ ವೀಕ್ಷಕರೇ, ಇದಾಗಿತ್ತು ಆಪ್ತ ಸಂವಾದ ದ್ವಾರಕೀಶ್ ಅವರ ಜೊತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿ ಜೊತೆ ಭೇಟಿಯಾಗ್ತೀರಿ. ನಮಸ್ಕಾರ.